अन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावना हराय भजकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्यासुराबुहुं इडे चेतोऽभिमानिनः यूयं सर्वे प्रकुरुत मनो मे मध्वभावकम् श्रीमध्वः कल्पवृक्षस्तु जयार्यः कामधुक् स्मृतः चिन्तामणिस्तु आचार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् श्रीगुरुभ्यो नमः। धर्मक्षेत्रे कुरुक्षेत्रे समवेता युयोत्सवः मामका पाण्डवाश्चैव किमकुर्वत सञ्जयः देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि देशतः गुणगणनिलयं पतिम्रमायाः जगदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रहः भगवद्गीते साक्षात् भगवन्तनै उपदेशमाडिदंतः सकलशास्त्रगळ सार सकलशास्त्रगळिंद प्रतिपाद्यनाद भगवंत स्वतः तानु सकलशास्त्रगळ सारवन्नु हेळिदाग अदक्किंत मिगिलादंतह मत्तोंदु शास्त्र इरलिक्के साध्य इल्ल ना ಭಾರತ ಸಮಂ ಶಾಸ್ತ್ರಂ ಅಂತ ಆಚಾರ್ಯ ಹೇಳ್ತಾರೆ ನಾ ಭಾರತ ಸಮಂ ಶಾಸ್ತ್ರ ಅದರಲ್ಲೂ ಕೂಡ ತತ್ರಾಪಿ ಚ ಗೀತಿಕಾ ವಿಷ್ಣು ಸಹಸ್ರನಾಮ ಒಂದು ಭಗವದ್ಗೀತೆ ಒಂದು ವಿಷ್ಣು ಸಹಸ್ರನಾಮ ಅದರಲ್ಲೂ ಸಾರತರವಾದ ಭಾಗವತ ಅದರಲ್ಲೂ ಭಗವದ್ಗೀತೆ ಭಗವಂತನೇ ಮಾಡಿದ ಉಪದೇಶ ವಿಷ್ಣು ಸಹಸ್ರನಾಮ ಭಗವಂತನದ್ದೇ ಸ್ತೋತ್ರ ಸ್ವತಃ ಅವತನ ಉಪಸ್ಥಿತಿಯಲ್ಲೇ ಭೀಷ್ಮರಬಾಯಿಂದ ವಿಶಿಷ್ಟರಿಗೆ ಉಪದಿಷ್ಟವಾದದ್ದು ಈ ಎರಡರ ಅಧ್ಯಯನ ಪ್ರತಿಯೊಬ್ಬರ ಪ್ರತಿನಿತ್ಯದ ಕರ್ತವ್ಯ ಅಂತ ಆಚಾರ್ಯ ಹೇಳುತ್ತಾರೆ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಆರಾರು ಅಧ್ಯಾಯಕ್ಕೆ ಒಂದು ಭಾಗ ಮಾಡಿ ಷಟ್ಕ ಅಂತ ಕರೆದಿದ್ದಾರೆ ಮೂರು ಷಟ್ಕಗಳು ಮೊದಲ ಷಟ್ಕದಲ್ಲಿ ಜ್ಞಾನೋಪಾಯವನ್ನು ಹೇಳ್ತಾರೆ ತತ್ವಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಬೇಕು ಕರ್ಮಯೋಗದ ಸಾರ ಸರ್ವಸ್ವ ಎರಡನೇ ಷಟ್ಕದಲ್ಲಿ ಭಗವಂತನ ಸ್ವರೂಪವನ್ನು ಹೇಳ್ತಾರೆ ತತ್ವಜ್ಞಾನದ ಉಪಾಯ ಅದಾದರೆ ತತ್ವಜ್ಞಾನದ ಸ್ವರೂಪ ಎರಡನೇ ಷಟ್ಕ ಅದರಲ್ಲಿ ಕೊನೆಯದು ಅಧ್ಯಾಯನೇ 12 ಎರಡನೇ ಷಟ್ಕದ ಕೊನೆಯ ಅಧ್ಯಾಯದಲ್ಲಿ ನಾವಿದ್ದೆ ಭಗವಂತನ ಮಹಿಮೆಯನ್ನು ಕೇಳಿದಂಥ ಅರ್ಜುನ ವಿಭೂತಿ ರೂಪವನ್ನು ಕೇಳಲಿಕ್ಕೆ ಇಷ್ಟಪಟ್ಟ ಭಗವಂತ ವಿಭೂತಿ ರೂಪಗಳನ್ನು ವರ್ಣನೆ ಮಾಡಿದ ಆಗಮೇಲೆ ಅರ್ಜುನ ಭಗವಂತನ ವಿಶ್ವರೂಪವನ್ನೇ ನೋಡೋಕ್ಕೂ ಇಷ್ಟಪಟ್ಟ ನನಗೆ ನೋಡಲಿಕ್ಕೆ ಸಾಧ್ಯ ಅಂತ ನಿನಗನಿಸೋದಾದರೆ ನನಗೆ ತೋರಿಸಿಕೊಳ್ಳುತ್ತೆ ಪ್ರಾರ್ಥನೆ ಮಾಡಿದಾಗ ಭಗವಂತ ಆಗಲಿ ಅಂತೇಳಿ ಪಶ್ಚಿಮೇ ಯೋಗಮೈಶ್ವರಂ ಅಂತ ಹೇಳಿ ತನ್ನ ವಿಶ್ವರೂಪವನ್ನು ತೋರಿಸಿದ ಅರ್ಜುನ ನೋಡಿದ ಪರಮಾನಂದಪಟ್ಟ ಪರಮಾಶ್ಚರ್ಯಪಟ್ಟ ಸಕಲ ಆಶ್ಚರ್ಯಗಳು ಒಂದಾದರೆ ಭಗವಂತನೇ ಎಲ್ಲದನ್ನು ಮೀರಿದ ಪರಮಾಶ್ಚರ್ಯ ಆತನ ವೈಭವವನ್ನು ಕಂಡು ಬಹಳಷ್ಟು ದಿವ್ಯವಾದ ಸ್ತೋತ್ರವನ್ನು ಮಾಡಿದ ಅರ್ಜುನನಿಗೆ ಭಗವಂತ ಹೇಳಿದ ನೋಡು ಅರ್ಜುನ ಈ ರೀತಿಯಾದ ದರ್ಶನವನ್ನು ನಾನು ಎಲ್ಲರಿಗೂ ಕೊಡೋದಿಲ್ಲ ನಾಹಂ ವೇದೈಹಿ ನ ತಪಸ ನ ದಾನೇನ ನ ಚೈಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದುಷ್ಟವಾನಸಿ ಮಾನ್ಯತ ಬೇರೆ ಯಾವುದಕ್ಕೂ ನಾನು ಸಿಗೋದಿಲ್ಲ ಭಕ್ತ್ಯಾತು ಅನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ ಅನನ್ಯವಾದ ಭಕ್ತಿಗೆ ಮಾತ್ರ ನಾನು ಸಿಗುತ್ತೇನೆ ಅಂತ ಉಪದೇಶವನ್ನು ಮಾಡಿದಾಗ ಅರ್ಜುನ ಮುಂದೆ ಪ್ರಾರ್ಥನೆ ಮಾಡ್ತಾನೆ ಕೃಷ್ಣ ನನಗೆ ಒಂದು ಸಂಶಯ ಅದನ್ನು ಪರಿಹಾರ ಮಾಡಿದೆ ಮುಕ್ತಿಗೆ ಎರಡು ಮಾರ್ಗ ಇದೆ ಒಂದನೇದಾಗಿ ನಿನ್ನನ್ನೇ ಆರಾಧನೆ ಮಾಡಿ ಮುಕ್ತಿ ಹೊಂದೋದು ಒಂದು ಅಥವಾ ಅವ್ಯಕ್ತ ತತ್ವವನ್ನು ಮಹಾಲಕ್ಷ್ಮೀ ತತ್ವವನ್ನು ಆರಾಧನೆ ಮಾಡಿ ಮುಕ್ತಿಗೆ ಹೋಗೋದು ನನ್ನ ಪ್ರಶ್ನೆ ಇಷ್ಟು
ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರಿಉಪಾಸತೆ. ಹೀಗೆ ನಿನ್ನನ್ನು ಸತತ ಮನಃಪ್ರಸಾದದಿಂದ ಕೂಡಿದವರಾಗಿ ಆರಾಧನೆ ಮಾಡ್ತಾರಲ್ಲ ಭಕ್ತಿಯಿಂದ, ಅವರು ಶ್ರೇಷ್ಠನೋ? ಅಥವಾ ಏಚಾಪಿ ಅಕ್ಷರಮವ್ಯಕ್ತ ಅವ್ಯಕ್ತ ತತ್ವವನ್ನು ಆರಾಧನೆ ಮಾಡ್ತಾರಲ್ಲ, ದೇಶಾಂಕೆ ಯೋಗವಿತ್ತಮಾಹ, ಅವರಲ್ಲಿ ಯಾರು ಶ್ರೇಷ್ಠ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಇಬ್ಬರಿಗೂ ಮುಕ್ತಿ ಇದೆ ಅಂತ ಸಿದ್ಧವಾಗಿದೆ. ಭಗವಂತನಿಂದ ಮುಕ್ತಿ ಭಗವಂತನ ಹೇಳಿಯಾಗಿದೆ. ಮತ್ತೆ ಅಲ್ಲಿ ಹೇಳ್ತಾರೆ, ಯಾರು ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾರೋ ಅವರು ಮುಕ್ತಿಯನ್ನು ಪಡಿತಾರೆ ಎಂಬುದು ವೇದಗಳಿಂದ ಸಿದ್ಧವಾಗಿರ್ತಕ್ಕಂಥ ವಿಚಾರ. ಹಾಗಿದ್ದರೆ ಇಬ್ಬರಲ್ಲಿ ಉಳಿದವರಿಂದ ಉಳಿದವರ ಆರಾಧನೆ ಮೋಕ್ಷ ಸಿಗೋದಿಲ್ಲ. ಇದರಲ್ಲಿ ಯಾರ ಆರಾಧನೆ ಹೆಚ್ಚು ಶ್ರೇಷ್ಠ? ತೇಷಾಂಕೆ ಯೋಗವಿತ್ತಮಾಹ, ಯಾರ ಆರಾಧಕರು ಶ್ರೇಷ್ಠರು ಅಂತ ಪ್ರಶ್ನೆ ಮಾಡಿದಾಗ ಭಗವಂತ ಉತ್ತರ ಕೊಡುತ್ತಾನೆ. ಅದು ಮುಂದಿನ ಭಾಗ. ಇಲ್ಲಿ ಒಂದು ಪ್ರಶ್ನೆ, ಇಬ್ಬರಿದ್ದಾಗ ಯೋಗವಿತ್ತರಾಹ ಅಂತ ಹೇಳಬೇಕು, ಕಂಪ್ಯಾರಿಟಿವ್ ಹೇಳಬೇಕು. ಇಲ್ಲಿ ಹೇಳ್ತು ಯೋಗವಿತ್ತಮಾಹ ಅಂತ ಹೇಳಿದ್ದ, ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಆಚಾರ್ಯ ವಿವೇಕಿಗಳು ಉತ್ತರ ಕೊಟ್ಟಿದ್ದಾರೆ, ಯತ್ರ ಉಭಯೋ ಪ್ರಯೋಗೋನ ತತ್ರ ಏಕಾರ್ಥವು ತರಪ್ತಮೋ. ಎಲ್ಲಿ ಎರಡನ್ನು ಒಟ್ಟಾಗಿ ಹೇಳಿಲ್ಲ ಅಂತ ಹೊತ್ತಿನಲ್ಲಿ ತರಪ್ಗಿಂತ ತಮಪ್ ಅರ್ಥ, ತಮಪ್ಗೆ ತರತ್ವ ಅರ್ಥ. ಅಂದರೆ ಇಲ್ಲಿ ಇಬ್ಬರಿದ್ದರೂ ಕೂಡ ಸರ್ವಸ್ ಇಬ್ಬರಿದ್ದಾಗ ಬೆಟರ್ ಅವರೇ ಬೆಸ್ಟ್ ಅವರೇ ಅಂತ ಆ ಅರ್ಥದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತ ಈ ರೀತಿ ಹೇಳಲಿಲ್ಲ, ಒಬ್ಬರ ಆರಾಧನೆಯಿಂದ ಮಾತ್ರ ಮೋಕ್ಷ, ಇನ್ನೊಬ್ಬರ ಆರಾಧನೆ ಮೋಕ್ಷ ಇಲ್ಲ ಅಂತ ಹೇಳಲಿಲ್ಲ. ಒಪ್ತಾನೆ ಅದನ್ನು, ಹೌದು ಇಬ್ಬರ ಆರಾಧನೆಯೂ ಮೋಕ್ಷ ಇದೆ, ಆದರೆ ಮಹಾಲಕ್ಷ್ಮಿ ಆರಾಧನೆ ಅಷ್ಟು ಸುಲಭ ಅಲ್ಲ. ನನ್ನ ಆರಾಧನೆ ಮಾಡಿದ ಮುಕ್ತಿ ಕೊಡಿಯೋದು ಬಹಳ ಶ್ರೇಷ್ಠವಾದ ಮಾರ್ಗ. ಮಯ್ಯಾವೇಶ್ಯ ಮನೋ ಸಮ್ಯಕ್, ಯಾರು ನನ್ನ ನಿತ್ಯಯುಕ್ತರಾಗಿ ಆರಾಧನೆ ಮಾಡ್ತಾರೆ, ಶ್ರದ್ಧೆಯ ಪರಯೋಪೇತಾಹ ತೇಷಾ, ಅವರೆಲ್ಲ ಯೋಗವಿತ್ತಮಾಹ, ಬಹಳ ಶ್ರೇಷ್ಠರಾದಂಥ ಯೋಗಿಗಳು ಅಂತ ತಿಳಿಸಿದರು ಅಕ್ಷರದ ಉಪಾಸನೆಯಿಂದ. ಇಲ್ಲಿ ಒಂದು ಪ್ರಶ್ನೆ, ಅವ್ಯಕ್ತದ ಉಪಾಸನೆ ಅಂದರೆ ಏನು ಅಂತ ಪ್ರಶ್ನೆ. ಬೇರೆ ಭಾಷ್ಯಕಾರ ಅರ್ಥ ಮಾಡಬೇಕಾದ್ರೆ ವಿಶೇಷತಃ ಮಾಯಾವಾದದ ಭಾಷ್ಯದಂತೆ ನಿರ್ಗುಣ ಬ್ರಹ್ಮನ ಉಪಾಸನೆ ಶ್ರೇಷ್ಠನೋ ಸಗುಣ ಬ್ರಹ್ಮನ ಉಪಾಸನೆ ಶ್ರೇಷ್ಠನೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ನೋಡೋದಕ್ಕೆ ಅವ್ಯಕ್ತ ಅನ್ನೋ ಪದ ಅವರು ಆ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಅವ್ಯಕ್ತ ಸತ್ಯಕ್ಕೆ ನಿಜವಾದ ಅರ್ಥ ಮಹಾಲಕ್ಷ್ಮಿ ಅಂತ ಅರ್ಥ. ಮಹಾಲಕ್ಷ್ಮಿ ಇಲ್ಲಿ ಬಂದಿದೆ, ಏತ್ವಕ್ಷರಮ ನಿರ್ದೇಶಂ ಅವ್ಯಕ್ತಂ ಪರಿಉಪಾಸತೆ ಅಂತ ಹೇಳಬೇಕಾದ್ರೆ ಅವ್ಯಕ್ತ ತತ್ವ ಅಂತ ಕರೆದು ಅಕ್ಷರ ಅಂತ ಕರೆದಿದ್ದ. ಅಕ್ಷರ ಯಾರು ಅಂತ 15ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ, ದ್ವಯೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತಿ. ಕೂಟಸ್ಥ ಮಹಾಲಕ್ಷ್ಮಿ, ಭಗವದ್ಗೀತೆಯಲ್ಲೇ ಬಂದಿರತಕ್ಕಂಥ ಅಕ್ಷರ ಶಬ್ದ. ಇಲ್ಲಿ ಅಕ್ಷರ, ಅಲ್ಲಿ ಅಕ್ಷರ, ಇಲ್ಲಿ ಅವ್ಯಕ್ತ ಅಂದರೆ ಆ ಅಕ್ಷರವೇ ಅವ್ಯಕ್ತ, ಅಕ್ಷರ ಮಹಾಲಕ್ಷ್ಮಿ. ಆದ್ದರಿಂದ ಇಲ್ಲಿ ಲಕ್ಷ್ಮೀ ತತ್ವದ ಬಗ್ಗೆ ಪ್ರಶ್ನೆ ಇದೆ ಹೊರತು ನಿರ್ಗುಣ ಬ್ರಹ್ಮದ ಪ್ರಶ್ನೆ ಬಂದಿಲ್ಲ ಅಂಬುದು ಮುಖ್ಯವಾದ ಅಂಶ ಇದೆ. ಅವ್ರ ಪ್ರಕಾರ ಕೃಷ್ಣ ಸಗುಣ ಬ್ರಹ್ಮ, ಅದು ನಿರ್ಗುಣ ಬ್ರಹ್ಮ, ಯಾರ ಶ್ರೇಷ್ಠ ಅಂತ ಪ್ರಶ್ನೆಗಳ ಅಗತ್ಯವೇ ಇಲ್ಲ, ಅವಕಾಶವೇ ಇಲ್ಲ ಅಂತ ತಿಳಿಸಿ. ಈಗ ಅವ್ಯಕ್ತ ತತ್ವದ ಆರಾಧನೆಯಿಂದ ಮುಕ್ತಿಯಾಗೋದು ನಿಶ್ಚಿತ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗಲವ ಮಾತ್ರತ ಉರ್ಜಿತಾಸ ಸೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಮುಕ್ತಿ ಇದೆ ಅಂತಲ್ಲಿ ಹೇಳಿಬಿಟ್ಟಿದೆ ಲಕ್ಷ್ಮೀ ಆರಾಧನೆ. ಆದ್ದರಿಂದ ಒಪ್ಪಲೇಬೇಕಲ್ಲ. ಇನ್ನೂ ಒಂದು ಮಾತಿದೆ, ಇದು ಹೇಳಬೇಕಾದ್ರೆ ಪ್ರಶ್ನೆ ಮಾಡಿದ್ದಾನೆ, ಇಬ್ಬರ ಆರಾಧನೆಯಿಂದ ಮೋಕ್ಷ ಆಗೋದಾದರೆ ಯಾವುದರಲ್ಲಿ ಶ್ರೇಷ್ಠ ಅಂದರೆ ಭಗವಂತ ಹೇಳ್ತಾನೆ ಲಕ್ಷ್ಮೀ ಆರಾಧನೆಯಿಂದ ಉಪಾಸನೆ ಮಾಡಿ ಮುಕ್ತಿ ಹೋಗ್ತಕ್ಕಂಥದ್ದು ಕಠಿಣವಾದ ಮಾರ್ಗ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ, ಭಗವದ್ಗೀತೆ ಹೇಳ್ತಾನೆ. ಅಲ್ಲಿ ಕ್ಲೇಶ ಹೆಚ್ಚು, ಕ್ಲೇಶ ಹೆಚ್ಚು, ಕಠಿಣವಾದ ಹಾದಿ. ಎರಡು ಹಾದಿ ಒಂದು ಕಡೆ ಇದ್ದು ಅದು ಸುಲಭವಾದಿ ಹಿಡಿಯ ಹಾದನ್ನು ಬಿಟ್ಟು ಕಠಿಣ ಹಾದಿಯನ್ನು ಹಿಡಿತಕ್ಕಂಥ ಸರಿಯಲ್ಲ. ಕ್ಲೇಶ ಅಧಿಕತರಸ್ತೇಷಾಂ, ಮುಕ್ತಿಯ ಮಾರ್ಗ ಕ್ಲೇಶ ತಪ್ಪಿದ್ದಲ್ಲ, ವ್ರತ ಉಪವಾಸ ಅಲ್ಲಿ ಗೊತ್ತಾಗುತ್ತೆ ಕ್ಲೇಶ ಅಂತಿದ್ದೇ, ಅದು ಜ್ಞಾನ ಕಾರ್ಯ, ಜ್ಞಾನದ ವ್ಯಕ್ತಿ ತುಂಬ ಕಷ್ಟದ ಕೆಲಸ. ಕ್ಲೇಶ ಸಮ ಆದರೆ ಕ್ಲೇಶ ಹೆಚ್ಚಿದೆ ಅದರಲ್ಲಿ. ಕ್ಲೇಶೋ ಅಧಿಕತರ ಅಂತ ಕರೆದಿದ್ದರಿಂದ ಲಕ್ಷ್ಮೀ ಆರಾಧನೆಯಿಂದ ಮುಕ್ತಿಯಾಗಲಿಕ್ಕೆ ಕ್ಲೇಶದ ಮಾರ್ಗ ಅದು ಬೇಡ ಅಂತೇಳಿ. ಯಾತಕ್ಕೆ ಕ್ಲೇಶ ಅಂತ ಹೇಳಿ ಭಗವಂತ ಹೇಳ್ತಾನೆ, ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥ. ನನ್ನ ಆರಾಧನೆ ಇಷ್ಟು ಸಾಕು, ಅರೆ ಲಕ್ಷ್ಮೀ ಆರಾಧನೆಗೆ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹವದ್ಭಿ ಅವಾಪ್ಯತೆ, ಅದು ದುಃಖದ ಹಾದಿಯ. ಯಾತಕ್ಕೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ಅಂತ ಹೇಳ್ತಾ, ತೇಷಾಭಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ತೇಜಸ. ಇಲ್ಲಿ ಏನು ಸಮಸ್ಯೆ ಇದೆ ಲಕ್ಷ್ಮೀ ಆರಾಧನೆಯಲ್ಲಿ ಅಂದರೆ,
ಅಕ್ಷರಂ ಅನಿರ್ದೇಶ್ಯಂ ವಿವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಕಂ ಅಚಿಂತ್ಯಂಚ ಕೂಟಸ್ಥಂ ಅಚಲಂ ಧ್ರುವಂ. ಇಲ್ಲಿ ಕೂಟಸ್ಥ ಪದನೂ ಇದೆ, ನೆನಪಿರಬೇಕು. ಕೂಟಸ್ಥ ಅಕ್ಷರ ಉಚ್ಯತೆ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರಥಃ. ಇಲ್ಲಿ ಲಕ್ಷ್ಮಿ ಆರಾಧನೆ ಯಾತಕ್ಕೆ ಕ್ಲೇಶಕರ ಅಂದರೆ ಇಂದ್ರಿಯ ನಿಗ್ರಹಾದಿಗಳು ಹೆಚ್ಚು ಅಗತ್ಯ ಲಕ್ಷ್ಮಿ ಆರಾಧನೆ. ಆದರೆ ನನ್ನ ಆರಾಧನೆ ಹಾಗಲ್ಲ ಅಂತ ಪರಮಾತ್ಮ ಹೇಳಿದ. ಮತ್ತು ಇನ್ನೊಂದು ವಿಶೇಷ ಇದೆ, ತೇ ಪ್ರಾಪ್ನುವಂತಿ ಮಾಮೇವ. ಲಕ್ಷ್ಮಿ ಆರಾಧನೆ ಮಾಡಿ ಮುಕ್ತಿ ಹೋಗ್ರು ನನ್ನ ಮೂಲಕನೇ ಹೋಗಬೇಕು, ಮತ್ತೆ ನನ್ನ ಬೈಪಾಸ್ ಮಾಡಿ ಮುಕ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಅಂತ ಹೇಳ್ತಾರೆ. ನನ್ನ ಆರಾಧನೆ ಮಾಡೋರು ಮುಕ್ತಿಗೆ ಬರ್ತಾರೆ, ಲಕ್ಷ್ಮೀ ಆರಾಧನೆ ನನ್ನ ಹತ್ರ ಬಂದೇ ಮುಕ್ತಿ ಹೋಗ್ತಾರೆ ಅಂತ ಹೇಳಿದ ಮೇಲೆ ನೇರ ನನ್ನ ಆರಾಧನೆ ಮಾಡೋದು ಶ್ರೇಷ್ಠ. ಆಗ ಲಕ್ಷ್ಮೀ ಆರಾಧನೆ ಮಾಡೋದಕ್ಕಿಂತ ಲಕ್ಷ್ಮೀಪತಿ ಆದರೆ ನನ್ನನ್ನು ಆರಾಧನೆ ಮಾಡಿದರೆ ಮುಕ್ತಿ ಸುಲಭವಾದ್ದರಿಂದ ಆ ದಾರಿಯಲ್ಲೇ ಹೋಗುದು. ಲಕ್ಷ್ಮೀ ಆರಾಧನೆ ಬಗ್ಗೆ ಆಚಾರ್ಯರು ಮೋಕ್ಷಧರ್ಮಪ್ರದ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಲಕ್ಷ್ಮೀ ಆರಾಧನೆ ಅನೇಕ ದೃಷ್ಟಿಯಿಂದ ಕಷ್ಟ. ಧರ್ಮನಿತ್ಯೆ ಮಹಾಬುದ್ಧವು ಬ್ರಹ್ಮಣ್ಣೇ ಸತ್ಯವಾದಿನಿ ಪ್ರಸೃತೆ ದಾನಶೀಲೇ ಚ ಸದೈವ ನಿವಸಾಮ್ಯ. ಇಷ್ಟೆಲ್ಲ ಕರಾರಿದೆ ಅಲ್ಲಿ. ಧರ್ಮನಿತ್ಯೆ ಮಹಾಬುದ್ಧವು, ಧರ್ಮದಲ್ಲಿ ನಿತ್ಯವಾಗಿರಬೇಕು, ಮಹಾಬುದ್ಧಿವಂತನಾಗಿರಬೇಕು. ಮತ್ತು ಪ್ರಸೃತೆ ದಾನಶೀಲೇ ಚ, ವಿನಯವಂತನಾಗಬೇಕು, ದಾನಶೀಲನಾಗಬೇಕು. ಅನೇಕ ನಿಯಮಗಳಿದೆ. ಆದರೆ ನನ್ನ ನಿಯಮಗಳೇ, ಆದರೆ ಅಷ್ಟು ಕಠಿಣವಾದ ನಿಯಮಗಳಿಲ್ಲ ಅಂತ ಭಗವಂತ ಹೇಳಿದೆ. ಎರಡು ಅಂಶ ಬಂತೀಗ. ಲಕ್ಷ್ಮೀ ಆರಾಧನೆ ಕಠಿಣ, ಆದ್ದರಿಂದ ನನ್ನ ಆರಾಧನೆಯಿಂದ ಮುಕ್ತಿ ಬರತಕ್ಕಂಥವರೇ ಶ್ರೇಷ್ಠರಾದವರು. ಲಕ್ಷ್ಮೀ ಆರಾಧನೆ ಮಾಡಿ ಮುಕ್ತಿ ಹೋಗೋರು ನನ್ನ ಬಳಿಗೆ ಬಂದು ಹೋಗಬೇಕಾದ್ದರಿಂದ ಇದು ಸುತ್ತು ಬಳಸಿದ ದಾರಿಗಿಂತ ನೇರ ದಾರಿ. ಆದ್ದರಿಂದ ನನ್ನ ಆರಾಧನೆಯೇ ಶ್ರೇಷ್ಠ. ಇದು ಭಗವಂತ ಕೊಟ್ಟ ಉತ್ತರ. ತನ್ನ ಆರಾಧನೆ ಮಾಡೋರಿಗೆ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ಅಂದರೆ, ತಾನು ಹೇಳ್ತಾನೆ ಲಕ್ಷ್ಮೀ ಆರಾಧನೆ ಪ್ರತ್ಯೇಕ ಮಾಡೋದ್ರಿಂದ ಭಾರಿ ಅಪಾಯ ಇದೆ. ನನ್ನ ಆರಾಧನೆ ಬರೀ ಮಾಡಿದರೆ ಸಮಸ್ಯೆ ಇಲ್ಲ. ಲಕ್ಷ್ಮೀ ಆರಾಧನೆ ಮಾಡಬೇಕಾದರೆ ಕ್ಲೇಶೋ ಅಧಿಕತರಸ್ತೇಷಾ ಮೃತಕ್ ಅವ್ಯಸ್ತ ಆಸಕ್ತಚೇತ ಹೇಳಿದರೆ ಅಲ್ಲಿ ಭಗವಂತ ಆಚಾರ ಉಲ್ಲೇಖ ಮಾಡ್ತಾರೆ. ಕ್ಲೇಶೋ ಅಧಿಕತರಸ್ತೇಷಾಂ ಪೃಥಕ್ ಶ್ರೇಯಂ ಉಪಾಸತ. ಪ್ರತ್ಯೇಕ ಲಕ್ಷ್ಮೀ ಪೂಜೆ ವಿಹಿತವಲ್ಲ, ನಾರಾಯಣನ ಸಮೇತನೇ ಪೂಜೆ ಮಾಡಬೇಕು. ಇವತ್ತು ಯಾವುದೇ ವರ್ಮಹಾಲಕ್ಷ್ಮಿ ಇತ್ಯಾದಿ ಏನೇ ಮಾಡಿ ಕೆಲಸ ಇದ್ದರೂ ಸಾಲಿಗ್ರಾಮ ಇರಲೇಬೇಕು, ಇಲ್ಲದೆ ಹೋದರೆ ಸ್ವೀಕಾರ ಮಾಡೋದಿಲ್ಲ ಮಹಾಲಕ್ಷ್ಮಿ. ಆದ್ದರಿಂದ ಮಹಾಲಕ್ಷ್ಮಿ ಆರಾಧನೆ ಪ್ರತ್ಯೇಕ ಮಾಡಿದರೆ ಮುಕ್ತಿ ಆಗೋದಿಲ್ಲ ಅಲ್ಲ, ಮುಕ್ತಿ ಆಗದೇ ಇರೋ ಸಂಭವನೇ ಜಾಸ್ತಿ. ಯಾತಕ್ಕೆ ಅಲ್ಲಿ ಹೇಳ್ತಾರೆ, ವಿಷ್ಣುವಿನ ಸಹಿತ ಧ್ಯಾತ ಸಾಹಿ ತುಷ್ಟಿಂ ಪರಾಮೃತಿ. ವಿಷ್ಣುವಿನ ಸಮೇತ ಆರಾಧನೆ ಮಾಡಿದಾಗ ಭಾರಿ ಸಂತೋಷ ಪಡ್ತಾರೆ. ಇಲ್ಲದೆ ಹೋದರೆ ಉಪಾಸಿತ ಶಪೇ ದೇಶ, ಅವರು ಸಂತೋಷ ಪಡೋದಿಲ್ಲ, ಶಾಪನೇ ಹಾಕ್ತಾರೆ ಅಂತ ಹೇಳ್ತಾರೆ. ಕೇವಲ ಲಕ್ಷ್ಮಿ ಆರಾಧನೆ ಅನ್ನೋದು ಎಂದೂ ಕೂಡ ತಾರಕ ಅಲ್ಲ. ಆ ದೃಷ್ಟಿಯಿಂದ ಬೇಕೆ ಮುಖ್ಯವಾಗಿ ನಾರಾಯಣ ಆರಾಧನೆಯನ್ನು ಲಕ್ಷ್ಮೀಪತೆತ್ವೇನ. ಅದಕ್ಕೆ ನಮ್ಮಲ್ಲಿ ಆಚಾರ್ಯ ಎಲ್ಲೆಲ್ಲಿ ದೇವರ ಆರಾಧನೆ ಮಾಡ್ತಾರೋ ಹೇಳಬೇಕಾದ್ರೆ ಶ್ರೀ ಯತ್ಕಟಾಕ್ಷ ಬಲವತಿ ಅಜಿತಾಂ ನಾಮಾಮಿ ಹೇಳಿ ಲಕ್ಷ್ಮೀಪತಿ ಅಂತ ಕರೆಯೋದು. ಈ ರೀತಿ ಕರೆಯೋದ್ರಿಂದ ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದ. ಈ ರೀತಿ ಭಗವಂತನಿಗೆ ಪ್ರಾಧಾನ್ಯ ಇಟ್ಟುಕೊಂಡು ಲಕ್ಷ್ಮೀ ಆರಾಧನೆ ಮಾಡಿದಾಗ ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾರೆ. ಯಾತಕ್ಕೆ ಸಾಮಾನ್ಯ ಪತಿವ್ರತ ಸ್ತ್ರೀಯರು ಪತಿಯನ್ನು ಬಿಟ್ಟು ತನ್ನನ್ನು ಆರಾಧನೆ ಮಾಡಿ ಇಷ್ಟಪಡೋದು. ಮಹಾಲಕ್ಷ್ಮಿ ಅಂತ ಪತಿವ್ರತಿಯೇ ಇಲ್ಲ. ಅಂದಮೇಲೆ ಪತಿಯಾದ ನಾರಾಯಣ ಆರಾಧನೆಯನ್ನು ಬಿಟ್ಟು ಯಾರು ಮಾಡ್ತಾರೆ ಅವರು ಎಂದೂ ಕೂಡ ಸದ್ಗತಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇದೇ ಅರ್ಥ ಸ್ವಲ್ಪ ಯೋಚನೆ ಮಾಡೋಣ. ರಾಮಾಯಣ ನಮ್ಮ ಮುಂದೆ ಇದೆ. ಈಗ ರಾವಣ ಏನು ಮಾಡ್ದ, ಅವನಿಗೆ ಸೀತೆ ಬೇಕು, ರಾಮ ಬೇಡ. ಪರಿಸ್ಥಿತಿ ಗೊತ್ತು, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ ಎಲ್ಲವನ್ನೂ ಕಳ್ಕೊಂಡ. ಆದರೆ ರಾವಣ ಸೀತಾಪಹರಣಕ್ಕೆ ಸನ್ಯಾಸ ವೇಷದಲ್ಲಿ ಬಂದ ಲಕ್ಷ್ಮೀ ಪ್ರಾಪ್ತಿಗೋಸ್ಕರ. ಇವತ್ತು ಜನ ಸನ್ಯಾಸ ವೇಷವನ್ನು ಕೂಡ ಸಂಪತ್ತಿಗೋಸ್ಕರ ಹಾಕ್ತಾರೆ ಎಂಬುದಕ್ಕೆ ನಿದರ್ಶನ. ಅದು ದೇವರಿಗೋಸ್ಕರ ಸನ್ಯಾಸ ಅಲ್ಲ, ಲಕ್ಷ್ಮಿಗೋಸ್ಕರ ಸನ್ಯಾಸ ಅಂಥೇಳಿ ರಾವಣ ಸನ್ಯಾಸ ಅಂತ ಕರೀತಾರೆ. ಆಗಿದ್ದೇನು ದುರಂತ. ಆದರೆ ಹನುಮಂತನು ರಾಮನೇರ ಸನ್ಯಾಸಿ ವೇಷ ಹಾಕ್ಕೊಂಡೇ ಹೋದ, ಸನ್ಯಾಸಿ ವೇಷ ಕೊಂಡೆ. ಸೀತೆ ಹತ್ರ ಅಲ್ಲ, ರಾವಣ ಹತ್ರ ಸನ್ಯಾಸ ವೇಷ ಹಾಕ್ಕೊಂಡು ಹೋದ. ಅಂದರೆ ಭಗವಂತನಿಗಾಗಿ ಸನ್ಯಾಸ ಸ್ವೀಕಾರ ಮಾಡೋದು. ಹನುಮಂತ ಎಷ್ಟು ಪ್ರಿಯನಾದ ರಾಮದೇವರಿಗೆ, ಅಷ್ಟೇ ಅಲ್ಲ ಹನುಮಂತನ ಭಕ್ತರ ಭಕ್ತರು ಭಕ್ತರೆಲ್ಲರೂ ಭಗವಂತನಿಗೆ ಪ್ರಿಯ. ಆದರೆ ರಾವಣನೂ ಅಲ್ಲ, ಅವನ ಅನುಯಾಯಿಗಳ ಎಲ್ಲ ಸರ್ವನಾಶ ಹೊಂದಿರುತ್ತಾರೆ. ಆದ್ದರಿಂದ ಲಕ್ಷ್ಮೀ ಆರಾಧನೆಯಿಂದ ಸದ್ಗತಿ ಅಂತಕ್ಕಂಥದ್ದು ಎಷ್ಟು ಕಷ್ಟ ಅಂಬೋದಕ್ಕೆ ರಾವಣ ನಿರಂತರ ನಿದರ್ಶನ. ಇಡೀ ರಾಮಾಯಣ ನಮ್ಮದೇ ಇದೆ. ಆ ದೃಷ್ಟಿಯಲ್ಲಿ ಭಗವದ್ಗೀತೆ 12ನೇ ಅಧ್ಯಾಯ ರಾಮಾಯಣದ ಕಥೆ ಎರಡನ್ನು ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದ ಅರ್ಥ, ಈ ಅಧ್ಯಾಯದ ಮಹಾತಾತ್ಪರ್ಯ, ಲಕ್ಷ್ಮಿಯ ಪ್ರತ್ಯೇಕವಾದ ಆರಾಧನೆ ಅತ್ಯಂತ ನಿಷಿದ್ಧವಾದದ್ದು, ಕ್ಲೇಶ ಅಧಿಕ. ಯಾಕೆ ಸರ್ವ ಅನರ್ಥಕ್ಕೂ ಕಾರಣ, ಬರೀ ಕಷ್ಟದ ದಾರಿಯಲ್ಲ, ಕಷ್ಟದಲ್ಲೇ ಪರಿವಸಾನ ಒಂದು ದಾರಿ ಕೂಡ ಆಗಿದೆ ಅಂತ ಅರ್ಥ.
ನಾರಾಯಣ ಆರಾಧನೆಯಲ್ಲಿ ಲಕ್ಷ್ಮೀ ಅಂತರ್ಗತಳಾಗ್ತಾರೆ, ಸಮಸ್ಯೆನೇ ಇಲ್ಲ. ನಾರಾಯಣಾಯ ನಮಃ, ಲಕ್ಷ್ಮೀ ಶಾಪ ಹಾಕೋದಿಲ್ಲ, ಅವರು ಯಜಮಾನರು ಪೂಜೆ ಮಾಡಿ ಸಂತೋಷ ಆಗೇ ಬಿಡುತ್ತಾರೆ. ಆದರೆ ಲಕ್ಷ್ಮಿಗೆ, ಲಕ್ಷ್ಮೀ ಆರಾಧನೆ ಮಾಡಿದ ನಾರಾಯಣನಿಗೇನು ಸಂಕಟ ಇಲ್ಲ, ಲಕ್ಷ್ಮಿಗೆ ಸಂಕಟ, ನನ್ನ ಪತಿಯನ್ನು ಬಿಟ್ಟು ಮಾಡಿದರು ಅಂತೇಳಿ. ಇದು ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮೀ ಆರಾಧನೆ ಇವತ್ತು ಇದೆಲ್ಲ ಇವತ್ತಿನ ಕಾಲಕ್ಕೆ ಯಾತಕ್ಕೆ ಬೇಕು ಅಂದರೆ ಎಲ್ಲ ಲಕ್ಷ್ಮೀ ಆರಾಧನೆ ಮಾಡ್ತಿರೋದು. ಜಗತ್ತಿನ ತುಂಬ ಹಣವೆಂದರೆ ಹೇಳ್ತಾರಲ್ಲ, ಹೆಣ ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯೇಯ, ಅಧಿರಾಜ ಸ್ವಾಮಿಗಳ ಮಾತು. ಹಣಕ್ಕಾಗಿ ಏನನ್ನು ಬೇಕಾದರೂ ಮಾಡ್ತಾರೆ, ಸರ್ವಾತ್ಮನ ಮಾಡ್ತಾರೆ, ಸರ್ವ ಅಕಾರ್ಯಗಳನ್ನು ಮಾಡ್ತಾರೆ. ಆದ್ದರಿಂದ ಅದು ಅತ್ಯಂತ ಆಕರ್ಷಣೆ ಜಾಸ್ತಿ, ಹಣದ ಆಕರ್ಷಣೆ ತುಂಬ ಜಾಸ್ತಿ. ಕಣ್ಣಿಗೆ ಕಾಣುತ್ತೆ ಹಣ, ಲಕ್ಷ್ಮಿ ಕಣ್ಣಿಗೆ ಕಾಣಿಸ್ತಾಳೆ, ನಾರಾಯಣ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ದರಿಂದ ಕಂಡದ್ರ ಕಡೆಗೆ ಜನ ಬೇಗ ಗಮನ ಹರಿಸ್ತಾರೆ. ಭ್ರಷ್ಟಾಚಾರದ ಮೂಲ ಇರೋದೇ ಈ 12ನೇ ಅಧ್ಯಾಯದ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅಟ್ರ್ಯಾಕ್ಷನ್ ತಪ್ಪಿಕೊಳ್ಳೋದು ಕಷ್ಟ ಅಂತ ಅರ್ಥ, ಹಣದ ಆಸೆಯನ್ನು ತಪ್ಪಿಸ್ಕೊಳ್ಳೋದು ಕಷ್ಟ. ಆದ್ದರಿಂದಾಗೇ ದಾರಿ ತಪ್ಪಿಸುತ್ತದೆ, ತಪ್ಪಿಸಿ ತಪ್ಪಿಸಿ ಕೊನೆಗದು ದಾರಿ ವಿರುದ್ಧ ದಾರಿಗೆ ಹೋಯಿತು, ಅಧೋಗತಿಗೆ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಆರಾಧನೆ ಭಗವಂತ ಎಚ್ಚರಿಕೆಯನ್ನು ಕೊಡ್ತಾನೆ. ತನ್ನ ಆರಾಧನೆ ಮಾಡೋರಿಗೆ ತಾನು ಹೇಳ್ತಾನೆ, ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ ಭಾವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ನನ್ನ ಯಾರು ಮನಸ್ಸು ಹಾಕ್ತಾರೆ, ತೇಷಾಮಹಂ ಸಮುದ್ಧರ್ಥ ಸಮ್ಯಕ್ ಉದ್ಧಾರ್ಥ ಮೇಲೆ ಕೆತ್ತಿಬಿಡ್ತೇನೆ. ಅದೇ ನಚಿರಾತ್ ಪಾರ್ಥ, ಮೂರನೇ ಪಾಯಿಂಟ್ ಇದೆ ಈಗ. ಒಂದು ನೇರ, ಇನ್ನೊಂದು ಕಠಿಣ, ಇನ್ನೊಂದು ಬೇಗ, ಅದು ಬೇರೆ. ನಾನು ಬೇಗ ಉದ್ಧಾರ ಮಾಡಿಬಿಡ್ತೇನೆ. ಇದು ಅರ್ಥ ಮಾಡಿಕೊಂಡ್ರೆ ಭಗವಂತನ ಆರಾಧನೆಗೂ ಲಕ್ಷ್ಮೀ ಆರಾಧನೆಗೂ ವ್ಯತ್ಯಾಸ ಏನು? ಲಕ್ಷ್ಮಿಗೆ ಮೋಕ್ಷದಾತೃತ್ವ ಇದೆ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ. ಆದರೆ ಆ ಹಾದಿ ಎಂದೂ ಕೂಡ ಲಕ್ಷ್ಮೀ ಮೆಚ್ಚತಕ್ಕ ಅಂತ ಹಾದಿ ಆಗಿಲ್ಲ. ಆದ್ದರಿಂದ ಅದು ಬೇಡ ಅಂತ ಭಗವಂತ ಸಂದೇಶವನ್ನು ಕೊಡ್ತಾನೆ. ಮುಂದಿನ ಅಧ್ಯಾಯ ಮುಂದಿನದೆಲ್ಲ ಭಗವಂತ ಮತ್ತೆ ಹೇಳ್ತಾನೆ, ದೇಶಾಭಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ. ಸಂಸಾರದ ಸ್ವರೂಪ ಮೃತ್ಯು ಸಂಸಾರ ಸಾಗರ, ಹುಟ್ಟು ಸಾವು. ಹುಟ್ಟು ಮತ್ತೆ ಹೇಳ್ಬೋದಾಗಿತ್ತು, ಸಾವು ಅಂತ ಯಾತಕ್ಕೆ ಹೇಳ್ತಾನೆ? ಹುಟ್ಟಿ ಆಗಿಬಿಟ್ಟಿದೆ, ಮುಂದಿರೋದು ಅಪಾಯ ಸಾಧ, ಮೃತ್ಯುವಿನೇ ಮುಂದಿರತಕ್ಕಂಥದ್ದು. ನಮಗೆ ಹಿಂದಿನ ಕಷ್ಟಕ್ಕಿಂತ ಮುಂದಿರೋ ಕಷ್ಟ ಭಾರಿ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೆ ಮೃತ್ಯು ಸಂಸಾರ ಸಾಗರ, ಹುಟ್ಟಿದ ನಾವು ಮರೆತೋಗಿದೆ. ಆದರೆ ಮೃತ್ಯುವಿನ ಸಂಕಟ ನೋಡಿ ಅರ್ಥ ಮಾಡ್ಕೋತಾನೆ ಸಾಯಿದನ ಬೇರೆಯವರು. ಆ ಪ್ರಾಣ ಸಂಕಟ ಅನ್ನೋ ಪದನೇ ಅದರಲ್ಲಿದೆ, ಮೃತ್ಯು ಸಂಸಾರ ಸಾಗರ. ಇನ್ನೊಮ್ಮೆ ನಾವು ಸಾಯಬಾರದು ಅಂದರೆ ಇನ್ನೊಮ್ಮೆ ಹುಟ್ಟಬಾರದು ಅಂತ ಅರ್ಥ. ಹುಟ್ಟಬಾರದು ಅಂದರೆ ಹುಟ್ಟಬಾರದ ಜಾಗಕ್ಕೆ ಹೋಗ್ಬೇಕು ನಾವು. ಅದು ವೈಕುಂಠ ಒಂದೇ, ಮಾಮುಪೇತ್ಯದ ಕೌಂತೇಯ ಪುನರ್ಜನ್ಮ ನವಿದ್ಯೆ. ಅಲ್ಲಿಗೆ ಹೋಗ್ಬೇಕಾದ್ರೆ ವೈಕುಂಠಾಧಿಪತಿನೇ ಅನುಗ್ರಹ ಮಾಡಬೇಕು. ಆ ವೈಕುಂಠಾಧಿಪತಿ ಭಗವಂತನಾದ್ದರಿಂದ ತೇಷಾಮಹಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ, ಸಂಸಾರ ಸಾಗರ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ. ದೇವರಿಗೇನು ಬೇಕೀಗ? ಮಯ್ಯಾವೇಶಿತ ಚೇತಸ, ನನ್ನನ್ನು ಮನಸ್ಸು ಹಾಕಬೇಕು. ಅನನ್ಯಾಸ್ತಿಂತ ಎಂತೋ ಮಾಂ ಯ ಜನಾ ಪರಿ ಉಪಾಸ. ಇಷ್ಟಿದ್ರೆ ಸಾಕು, ಪದಾರ್ಥಗಳು ಇಲ್ಲದೆ ಹೋದರೂ ದೇವರು ಮೆಚ್ಚುತ್ತಾನೆ, ಪದಾರ್ಥಗಳು ಬೇಡ. ಆದರೆ ಪದಾರ್ಥ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು ಸಾಕು, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡಿ ಅಂತ ಕೇಳಿಬಿಟ್ಟಿದ್ದೆ. ಮಾನಸಿಕ ಪೂಜೆಯನ್ನು ಸಾಮಾನ್ಯವಾಗಿ ಬೇರೆ ಯಾರೂ ಒಪ್ಪೋದಿಲ್ಲ. ಮನೆಗೆ ಯಾರೋ ಬಂದರೆ ಮನಸ್ಸಲ್ಲೇ ಊಟ ಹಾಕಿದ್ದೇವೆ ಅಂತ ಹೇಳಿದ್ರೆ ಎದ್ದೋಗ್ತಾರಾ? ಬರೀ ಎದ್ದೋಗ್ರೆ ಶಾಪ ಆಗಿ ಹೋಗ್ತಾರೆ. ಆದರೆ ದೇವರು ಮಾತ್ರ ವಸ್ತುಗಳಿಂದ ಪೂಜೆಗಿಂತ ಮನಸ್ಸಿನ ಪೂಜೆನೇ ಮೆಚ್ಚಿ ಮೆಚ್ಚುತ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತಿಪಹೃತಮಸ್ಯಾಮಿ ಪ್ರಯತಾತ್ಮನಃ. ಇದರಲ್ಲಿ ಇನ್ನೊಂದು ವಿಶೇಷಾಂಶ ಇದೆ. ಭಗವಂತ ತನ್ನ ಬಗ್ಗೆ ಹೇಳ್ತಾನೆ, ನನ್ನೇ ಮನಸ್ಸು ಹಾಕಬೇಕು, ಮನಸ್ಸು ಹಾಕಿಬಿಟ್ರೆ ನಾನು ಉದ್ಧಾರ ಮಾಡಿಬಿಡ್ತೇನೆ. ಮನಸ್ಸನ್ನು ಹಾಕಲಿಕ್ಕೆ ಹೇಳ್ತಾನೆ, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ನನ್ನೇ ಮನಸ್ಸು ಹಾಕು, ನನ್ನ ಬುದ್ಧಿ ಇಡು, ನನ್ನಲ್ಲೇ ವಾಸ ಮಾಡ್ತೀವಿ, ಯೋಚನೆ ಮಾಡಲೇಬೇಡ. ಇದರ ಸಾರನೇ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶತ. ಪರಮಾತ್ಮನ ಪಾದದಲ್ಲಿ ಮನಸ್ಸು ಹಾಕಿಬಿಟ್ರೆ ದೇವರು ಅತ ಊರ್ಧ್ವಂ, ಅತ ಊರ್ಧ್ವಂ ಇಲ್ಲಿಂದ ಮುಂದೆ ನನ್ನಲ್ಲೇ ವಾಸ ಮಾಡ್ತೀವಿ, ಯೋಚನೆ ಮಾಡಲೇಬೇಡ. ಅದು ಶಾಶ್ವತ ನಿವಶಿಷ್ಯಸಿ ಅಂದರೆ ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ, ಶಾಶ್ವತವಾದ ವಾಸವನ್ನು ಮಾಡ್ತೀವಿ ಅಂತೇಳಿ. ಅಥ ಚಿತ್ತಂ ಸಮಾಧಾತು ನಚಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛ ಆಪ್ತು ಧನಂಜಯ. ಮನಸ್ಸಾಕ್ಲಿಕ್ಕೆ ಆಗಲಿಲ್ಲ ಹೌದಲ್ಲೋ, ಇನ್ನೊಂದು ಆಪ್ಷನ್, ನೆಕ್ಸ್ಟ್ ಆಪ್ಷನ್ ಸುಲಭ ಅಂತ ಹೇಳಿದ್ದಲ್ಲ, ಸುಲಭ ಹೇಗೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮನಸ್ಸಾಕ್ಲಿಕ್ಕೆ ಆಗದೆ ಹೋದರೆ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛ ಆಪ್ತು ಧನಂಜಯ. ಅಭ್ಯಾಸ ಯೋಗದಿಂದ ನನ್ನ ಪಡೆಯಲಿಕ್ಕೆ ಇಷ್ಟಪಡುವೆ. ಅಭ್ಯಾಸ ಯೋಗ ಅಂದ್ರೇನು? ಅಭ್ಯಾಸ ಯೋಗ ಅಂದ್ರೇನು? ಹಿಂದೆ ಬಂದಿದೆ ಅರ್ಜುನ, ಹೌದು ಚಂಚಲಮ್ಮಿ ಮನಃ ಕೃಷ್ಣ ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಉತ್ತರ ಕೊಟ್ಟ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಆದರೆ ಅಭ್ಯಾಸ ಏನು ತಕ್ಕೋಂತೆಯ
ವೈರಾಗ್ಯೇಣ ಚ ಕೃಷ್ಯ ಅಭ್ಯಾಸ ಆಗಬೇಕು ಅಂತ ಹೋಗೋ ಅಂತ ಹೇಳಿ. ಅಭ್ಯಾಸ ಅಂದ್ರೇನು? ಆವೃತ್ತಿ ಅಂತ. ಆವೃತ್ತಿ ಯಾವುದರದ್ದು? ಅಸಕೃತ ಉಪದೇಶ ಶಾಸ್ತ್ರ. ಶಾಸ್ತ್ರಾಭ್ಯಾಸ ಪುನಃ ಪುನಃ ಮಾಡಬೇಕು. ಧ್ಯಾನ ಪ್ರವಚನಾಭ್ಯಾಮ್ ಯಥಾಯೋಗ್ಯಂ ಉಪಾಸನ ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ ಆಚಾರ್ಯರು. ಒತ್ತು ಕೊಟ್ಟಿದ್ದು ಧ್ಯಾನ ಪ್ರವಚನ. ಧ್ಯಾನ ಒಬ್ಬನೇ ಮಾಡಬಹುದು, ಪ್ರವಚನಕ್ಕೆ ಇನ್ನೊಬ್ಬರು ಇರಲೇಬೇಕು. ಆದರೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಎರಡು ಮಾರ್ಗದಲ್ಲಿ ಎರಡನ್ನೂ ಮಾಡು. ಅದರಲ್ಲಿ ಮುಖ್ಯವಾಗಿ ಪ್ರವಚನ ಇನ್ನೂ ಶ್ರೇಷ್ಠ. ಇನ್ನೊಬ್ಬರು ಉದ್ಧಾರ ಆಗುತ್ತೆ ಅದರಿಂದ. ಧ್ಯಾನದಿಂದ ಆತ್ಮೋದ್ಧಾರವಾಗ್ತದೆ, ಪ್ರವಚನದಿಂದ ಲೋಕೋದ್ಧಾರವಾಗ್ತದೆ. ಆದ್ದರಿಂದ ಇನ್ನೂ ಹೆಚ್ಚು ಪ್ರಯತ್ನ ಪಡಬೇಕಾದದ್ದು ಅಭ್ಯಾಸ ಯೋಗೇನ. ಅಭ್ಯಾಸ ಯೋಗ ಶಬ್ದಕ್ಕೆ ಸುಮ್ಮನೆ ಅಭ್ಯಾಸ ಮಾಡೋದಲ್ಲ. ಇವತ್ತು ಪರೀಕ್ಷೆ ಪಾಸ್ ಆಗಬೇಕು ಅಂತ ವ್ಯಾಯಾಮ ಮಾಡ್ತಾ ಕೂತ್ಕೊಂಡ್ರೆ ಪರೀಕ್ಷೆ ಪಾಸ್ ಆಗೋದಿಲ್ಲ. ಈ ಅಭ್ಯಾಸ ಮಾಡಿದ್ರೆ ಆಗೋದಿಲ್ಲ. ಪುಸ್ತಕದ ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ? ಮನಸ್ಸನ್ನು ದೇವರಲ್ಲಿ ಹಾಕೋ ಪ್ರಯತ್ನನೇ ಮಾಡಬೇಕು. ಅದಕ್ಕೆ ಪ್ರಯೋಜನ ಇದೆಯಾ ಅಂದರೆ, ಮತ್ತು ಆಚಾರ್ಯ ದ್ವಾದಶ ಸ್ತೋತ್ರ ಗೀತಾಭಾಷ್ಯ ಆಚಾರ್ಯರು, ಯತಥೋಪಿ ಹರಿ ಪದ ಸಂಸ್ಮರಣೆ ಸಕಲಂ ಹೆಗಮಾಶು ಲಯಂ ವ್ರಜತ್ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮೇಷ್ಯತಿ ತತ್ ಕಿಮಪಾಕ್ರಿಯತೆ. ಯತಥೋಪಿ ಅದೇ ಮಾತನ್ನು ಹೇಳ್ತಾರೆ, ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತು ಧನಂಜಯ. ಮನಸ್ಸಾಕೋದ್ರೆ ಅಭ್ಯಾಸ ಮಾಡಿ, ಅಷ್ಟಕ್ಕೆ ಪ್ರಯೋಜನ ಇದೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಎಂದು ಹೇಳಿದ್ದಾರೆ. ವಿಷ್ಣು ಧರ್ಮವನ್ನು ಮಾಡಿದ ಮೇಲಲ್ಲ, ಶುರು ಮಾಡಬೇಕಾದ್ರಲ್ಲ, ಶುರು ಮಾಡ್ತೇನೆ ಅಂದ್ಕೊಂಡಾಗಲೇ ಅದು ಒಳ್ಳೆ ಹಾದಿ ಬಿದ್ದುಬಿಡ್ತಾನಂತಾಗಲಿ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಆದ್ದರಿಂದ ಅಭ್ಯಾಸಮೇವ ಏನ ತತೋ ಮಾಮಿಚ್ಛ ಆಪ್ತು ಧನಂಜಯ. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಅದೂ ಮಾಡಲಿಕ್ಕಾಗೋದಿಲ್ಲ, ಬಿಟ್ಬಿಡು. ಇನ್ನೂ ಸಿಂಪಲ್ ಹೇಳ್ತೇನೆ. ಯಾವುದು? ಮತ್ಕರ್ಮ ಪರಮೋಭವ. ನನಗೆ ಪ್ರೀತಿಕರವಾದ ಕರ್ಮಗಳನ್ನು ಮಾಡು, ಆಯಿತಾ? ಏನದು? ಅಹರ ಸಂಧ್ಯಾ ಉಪಾಸೀತ. ಸತ್ಕರ್ಮಗಳನ್ನು ಮಾಡು. ಸತ್ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡು, ಅದು ಮುಖ್ಯ. ಸತ್ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಕರ್ಮಣ ಜ್ಞಾನ ಮಾತನು ನನ್ನ ಹಾದಿಗೆ ತರುತ್ತೆ ಅಂತ ಹೇಳ್ತಾರೆ. ಮದರ್ಥಮಿ ಕರ್ಮಾಣಿ ಕುರ್ವನ್ ಸಿದ್ಧಿ ಮಮಾಪ್ಸಿಸಿ. ಮದರ್ಥಮಿ ಕರ್ಮಾಣಿ, ಮದರ್ಥಂ ನನಗೋಸ್ಕರ, ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಿದರೆ, ಕರ್ಮಗಳ ಆಚರಣೆ ಮಾಡಿದರೆ, ಯಾವುದೋ ಕರ್ಮಗಳಲ್ಲ. ಕುರು ಪುಂಸಚ ಕರ್ಮ ನಿಜಂ ನಿಯತ ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯ ಕರ್ಮಣ. ಆ ರೀತಿ ಮಾಡಿದರೆ ನನ್ನನ್ನೇ ಹೊಂದುತ್ತೆ ಅರ್ಜುನ. ಕುರುವನ್ ಸಿದ್ಧಿ ಮಮಾಪ್ಸಿಸಿ. ಸಿದ್ಧಿ ಅಂದರೆ ಏನು? ಮೋಕ್ಷವೇ ಸಿದ್ಧಿ. ಇನ್ಯಾವುದು ಸಿದ್ಧಿ ಅಂತ ಕರೆಯೋದಿಲ್ಲ. ವಿದ್ಯಾರ್ಥಿ ಏನೇನೋ ಸಾಕಷ್ಟು ಅವಾರ್ಡ್ ಬರ್ತದೆ, ಅದು ಫಲ ಅಂತ ಕರೆಯೋದು. ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ, ಅದು ಸಿದ್ಧಿ. ಮಧ್ಯೆ ಮಧ್ಯೆ ಏನೋ ಮಾಡಿ ಬಂದರೆ ಅದು ಸಿದ್ಧಿ ಅಂತ ಕರೆಯೋದಿಲ್ಲ. ಉದ್ದೇಶಿತವಾದ ಗುರಿ ಮುಟ್ಟಿದಾಗ ಸಿದ್ಧಿ ಅಂತ ಕರೀತಾರೆ. ಎಲ್ಲರಿಗೂ ಉದ್ದೇಶಿತವಾದ ಮುಕ್ತಿ ಯಾವುದು? ಇಹ ಕಲು ಸುಖಮೇವ ಮೇಷ್ಯ ದುಃಖ ಮನಾಗಪಿ ಮಾಹು. ಇದು ಎಲ್ಲರಿಗೂ ಬೇಕಾಗಿರತಕ್ಕಂಥ ಇದು. ಸಿದ್ಧಿ ಸಿಗಬೇಕಾದ್ರೆ ಮದರ್ಥಮಿ ಕರ್ಮಾಣಿ ಕುರುವನ್ ಸಿದ್ಧಿ ಮಾವಾಪ್ಸಿತಿ. ಎರಡು ಅಂಶ ಇದೆ. ಏನೋ ಕೆಲಸ ಅಲ್ಲ ವಿಹಿತ ಕೆಲಸ. ಯಾತಕ್ಕೂ ಅಲ್ಲ ಮದರ್ಥಂ ನನಗೋಸ್ಕರ ಮಾಡಬೇಕು. ಯಾವುದೋ ಕೆಲಸದಿಂದ ಯಾವುದೋ ಉತ್ತರ ಬರೆದ್ರೆ ಪಾಸ್ ಆಗೋದಿಲ್ಲ. ಸರಿಯಾದ ಉತ್ತರನೇ ಬರೀಬೇಕು. ಸರಿಯಾದ ಉತ್ತರ ಬರೆದು ಸಬ್ಮಿಟ್ ಮಾಡಬೇಕು. ಎಲ್ಲೋ ಬಿಸಾಕಿ ಹೋಗಿಬಿಟ್ರೆ ಉಪಯೋಗ ಇಲ್ಲ. ಬೇಕು ಉತ್ತರ ಬರೀಬೇಕು, ಒಪ್ಪಿಸ್ಬೇಕು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅದು ನೂರಾರು ಪ್ರಶ್ನೆಗೆ ಉತ್ತರ ಗೊತ್ತಿರಬಹುದು. ಕೇಳಿರೋದು ಆರೇ, ಅದಕ್ಕೆ ಉತ್ತರ ಕೊಡದೆ ಹೋದರೆ ಅದಿಷ್ಟಕ್ಕೆ ಉತ್ತರ ಕೊಟ್ಟರೆ ಉಪಯೋಗ ಇಲ್ಲ. ಯಾರಕ್ಕೆ ಉತ್ತರ ಕೊಡೋದು? ವಿಹಿತ ಕರ್ಮ ಅಂದರೆ ವಿಹಿತ ಕರ್ಮ. ವಿಹಿತ ಕರ್ಮ ಸಂಧ್ಯಾವಂದನೆ ಮಾಡೇ ಇಲ್ಲ. ಪುರಮಾನವ ಕೂತಿರ್ತಾರೆ, ಏನು ಮಾಡ್ತೀರಿ? ಪುರಮಾನ ಮಾಡಿದ್ದು ಮಾಡಿದ್ದೇನೆ ಹೇಳಿದ್ದು, ಸಂಧ್ಯಾವಂದನೆ ಮಾಡಿಲ್ಲ ಅವರು. ವ್ಯರ್ಥ ಅದು. ಯಾಕೆ ಮೂಲ ಅಧಿಕಾರ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅವರು. ವಿಷ್ಣು ಪಂಚಕ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಏಕಾಲ್ಸಿನ ಬಿಟ್ಬಿಟ್ಟಿದ್ದಾರೆ. ಏನು ಮಾಡ್ತೀರಿ ಈಗ? ಪ್ರಯೋಜನ ಇಲ್ಲ. ಮೂಲ ವ್ರತ ಅದು. ಆ ದೃಷ್ಟಿಯಿಂದ ಮುಖ್ಯವಾದ ಕರ್ಮಗಳು ವಿಷ್ಣು ಪ್ರೀತಿಗೋಸ್ಕರವಾಗಿ ಮಾಡೋದು. ಯಾವುದೋ ಕರ್ಮ ಮಾಡಿ ಉಪಯೋಗ ಇಲ್ಲ, ಮಾಡಿಬಿಟ್ರೆ ಉಪಯೋಗ ಇಲ್ಲ ಅಂತ ಎರಡು ಅಂಶವನ್ನು ಹೇಳಿದರು. ಅಥ ಏತದಪಿ ಅಶಕ್ತೋಸಿ. ಅದು ನಿನಗಾಗದೆ ಹೋದರೆ ವಯಸ್ಸು ರೋಗ ಮೊದಲಾದವುಗಳಿಂದ ಏನಾಗುತ್ತೆ ನಿಮಗೆ? ನಿತ್ಯಕರ್ಮ ಮಾಡಲಿಕ್ಕೂ ಆಗದೇ ಇರೋ ಪ್ರಸಂಗ ಬರಬಹುದು, ಅಥವಾ ಬೇರೆ ಅನಾನುಕೂಲ ಆಪತ್ಕಾಲದಿಂದನೂ ಬರದೇ ಇರಬಹುದು. ಹಾಗೆ ಹೇಳ್ತಾರೆ, ಕರ್ತುಂ ಮದ್ಯೋಗ ಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮ. ಆಗ ಕರ್ಮ ಫಲತ್ಯಾಗ ಮಾಡೋ ಅಭ್ಯಾಸ ಮಾಡು. ಮನುಷ್ಯನಿಗೆ ದೊಡ್ಡ ದೋಷ ಅಂದರೆ ಸೈಡ್ ಎಫೆಕ್ಟ್ ಅಂತಾರಲ್ಲ, ಹಾಗೆ ಮತ್ತು ಔಷಧಿ ಒಳ್ಳೆ ಒಳ್ಳೆ ಔಷಧಿ ಸೈಡ್ ಎಫೆಕ್ಟ್ ಇದೆ ಅಂತ. ಕರ್ಮ ಭಾರಿ ಒಳ್ಳೆಯ ಸೈಡ್ ಎಫೆಕ್ಟ್ ಫಲಾಪೇಕ್ಷೆ ಬಂದ್ಬಿಡುತ್ತೆ. ನಾನು ಬರ್ತೆ ಇದ್ದಕ್ಕಿದ್ದಾಗೆ ಅದನ್ನು ಪುತ್ರ ಪೌತ್ರ ಆಯುರು ಆರೋಗ್ಯ ಸೇರಿಸ್ಕೊಂಡೇ ಬಿಡ್ತಾನೆ ಅದು. ಆಗಲಿ ಡೈವರ್ಟ್ ಆಗ್ತಾನೆ, ಅದು ಆಗಬಾರದು. ಸರ್ವಕರ್ಮ ಫಲತ್ಯಾಗಂ ತತಃ ಕುರು ಸಮ ಯಥಾತ್ಮವ. ಏನು ಕರ್ಮ ಮಾಡ್ತೀಯಲ್ಲಪ್ಪ, ಎಲ್ಲ ಕರ್ಮ ಮಾಡೋಕ್ಕಾಗಲಿಲ್ಲ, ಬಿಟ್ಬಿಡು. ಆದಷ್ಟು ಮಾಡು. ದುಷ್ಕರ್ಮ ಮಾಡಬಾರ್ದು, ಅದು ಬಹಳ ಮುಖ್ಯ. ದುಷ್ಕರ್ಮ ಮಾಡಿದರೆ ಉಪಯೋಗ ಇಲ್ಲ. ಸತ್ಕರ್ಮಗಳನ್ನು ಆದಷ್ಟು ಮಾಡು. ಆದರೆ ಅಷ್ಟಕ್ಕೆ ಫಲ ಬಿಡೋದನ್ನು ಬಿಡೋದು ಅಭ್ಯಾಸ ಮಾಡಬೇಕು. ಕರ್ಮಣ್ಯೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚಾರ, ಬಹಳ ಮುಖ್ಯ. ಇವತ್ತು ಕರ್ಮಾಚರಣೆ ಮಾಡಬೇಕು, ಫಲ ಬಿಡಬೇಕು, ಭಗವಂತ ಒತ್ತಿ ಒತ್ತಿ ಹೇಳುತ್ತಾರೆ. ಆದರೆ ಕರ್ಮಾಚರಣೆ ಮಾಡಿ ಫಲ ಕೇಳ್ತಾರೆ, ಇದು ಮಧ್ಯಮ ವರ್ಗ.
ಕರ್ಮಾಚರಣೆ ಮಾಡಿದ್ರೆ ಬರೀ ಫಲ ಕೇಳ್ತಾರೆ, ಭಾರಿ ಡೇಂಜರ್ ಅದು. ಕರ್ಮಾಚರಣೆನೂ ಮಾಡಿಲ್ಲ, ಪರೀಕ್ಷೆಗೆ ಹೋಗಿಲ್ಲ, ಪಾಸಾಗಬೇಕು, ಪಡಗಿನ ದಾರಿ ಅಂತ ಅರ್ಥ. ಅದು ಇದೆಲ್ಲ ಭಾರಿ ಕೆಟ್ಟದು. ಕರ್ಮ ಮಾಡಬೇಕು, ಫಲ ಕೇಳಬಾರದು. ಕರ್ಮ ಮಾಡಬೇಕು, ಫಲ ಕೇಳ್ತಾನೆ ಹೋದ, ಮಧ್ಯಮ ವರ್ಗಕ್ಕೆ ಬಂತು. ಅದು ಕೊಟ್ಟು ಸಾವು ತಪ್ಪಿದ್ದಲ್ಲ, ಬಂದೇ ಬಿಡ್ತಾನೆ. ಆದರೆ ಕರ್ಮನೂ ಮಾಡದೆ ಫಲ ಕೇಳಿದರೆ ಇನ್ನೂ ಡೇಂಜರ್. ದುಷ್ಕರ್ಮ ಮಾಡಿ ಫಲ ಕೇಳಿದರೆ ಗೋವಿಂದ ಕಾಪಿ ಹೊಡೆದ್ರೆ ಹಂಗೆ ಕೇಳೋದು. ಅದು ಕೂಡ ಕಾಪಿ ಮಾಡಿದ್ದಾನೆ ರ್ಯಾಂಕ್ ಕೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಾಧ್ಯ ಇದೆಯಾ? ಅಂದರೆ ಈ ಮನುಷ್ಯ ಹೇಗೆ ದಾರಿ ತಪ್ತಾನೆ ಅನ್ನೋದನ್ನು ಹೇಳಬೇಕಾದ್ರೆ ಕರ್ಮ ಫಲ, ಕರ್ಮ ಫಲ. ಅದಕ್ಕೆ ಹಿಂದೆ ಹೇಳಿದ್ದಾರೆ, ಫಲ ಕೇಳಬಾರ್ದು ಅಂದರೆ ಯಾವ ಫಲನೂ ಕೇಳಬಾರ್ದು ಅಲ್ಲ, ಈ ಐಹಿಕ ಫಲ ಕೇಳಬಾರ್ದು ಅಂತ. ಜ್ಞಾನ ಭಕ್ತಿ ವೈರಾಗ್ಯನ್ನು ಕೇಳಬೇಕು ಅಲ್ಲ, ಕೇಳಲೇಬೇಕು. ಅದು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹೇಳಿದ್ದಾರೆ. ಅದಕ್ಕೇ ನೀನು ಮದ್ಯೋಗ ಮಾಶ್ರಿತ. ಮದ್ಯೋಗ ಅಂದರೆ ಏನು? ನನ್ನಲ್ಲಿ ಭಕ್ತಿ ಯೋಗ, ಜ್ಞಾನ ಯೋಗ, ವೈರಾಗ್ಯ ಯೋಗ, ಅದನ್ನು ಹೇಳಿಕೋ, ಬೇರೆ ಫಲ ಕೇಳಬೇಕು. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮಫಲತ್ಯಾಗ, ತ್ಯಾಗಾತ್ ಶಾಂತಿ. ಎಷ್ಟು ಅದ್ಭುತವಾದ ಶ್ಲೋಕ ಇದು. ಶ್ರೇಯೋ ಹಿ ಜ್ಞಾನಮಭ್ಯಾಸ, ಬರೀ ಅಭ್ಯಾಸ ಮಾಡ್ತಾ ಇದೆಯಾ? ಬರೀ ಅಭ್ಯಾಸ ಮಾಡ್ತಿದ್ದಾನೆ, ಓದಿ ಪಾಠ ಓದಿದ್ರೂ ಓದ್ತಾ ಇದ್ದಾನೆ ಅಂತ ತಿಳ್ಕೊಬೋದು. ಇನ್ನು ಕಡೆ ಪಾಠ ಆಗ್ತಾ ಇದೆ. ಆಗ ಇಲ್ಲಿ ಆಗಿದ ಪಾಠ ಓದೋ ಶ್ರೇಷ್ಠನೋ, ಪಾಠಕ್ಕೆ ಹೋಗೋ ಶ್ರೇಷ್ಠನೋ ಅಂದರೆ ಹೋಗೋ ಶ್ರೇಷ್ಠ ಅಂತ ಮೊದಲು ಇದರಲ್ಲಿ ಬರ್ತದೆ. 14 ಸರ್ಗಳು ಹೇಳಬೇಕಾದ್ರೆ ಹೊಸ ಶಿಷ್ಯ ಓದ್ತಾ ಕೂತಿರ್ತಾನೆ, ಶಿಷ್ಯ ಓಡಿ ಬರ್ತಾನು, ಆಚಾರ್ಯ ಪಾಠ ಶುರು ಮಾಡಿದ್ದಾರೆ ಬಾ ಬಾ ಅಂತ ಕರ್ಕೊಂಡು ಹೋಗ್ತಾ. ಇವತ್ತು ಕ್ಲಾಸ್ ನಡೀತಾ ಇದೆ, ಲೈಬ್ರರಿಯಲ್ಲಿ ಕೂತ್ಕೊಂಡು ಏನು ಮಾಡಬೇಕಾಗ? ಕ್ಲಾಸ್ ನಡೀತಾ ಲೈಬ್ರರಿ ಕೂಡ ತಪ್ಪಲ್ಲ, ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಕೂತಿರ್ತಾವೆ, ಆ ಕ್ಲಾಸಲ್ಲೇ ಕೊಡ್ಬೇಕು. ಅದಕ್ಕೋಸ್ಕರ ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಜ್ಞಾನ ಬಂತು, ಆದರೆ ಮುಂದೆ ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆ ಜ್ಞಾನನ ಅನುಭವಕ್ಕೆ ತಂದ್ಕೋಬೇಕು, ಅದಕ್ಕೆ ಯುಕ್ತಿ ಬೇಕು ಬದಲು ಮನನ. ಇನ್ನೂ ಮುಂದಿನ ದಾರಿ ಧ್ಯಾನ. ಧ್ಯಾನ ಬರದೆ ಹೋದರೆ ಜ್ಞಾನ ಉಪಯೋಗ ಇಲ್ಲ. ಇನ್ನೂ ಹೇಳೋದಾದರೆ ಅನ್ನ ಇದೆ ನೋಡ್ತಾನೆ, ಎದ್ದು ಬಿಡ್ತಾನೆ, ಹೊಟ್ಟೆ ತುಂಬೋದಿಲ್ಲ, ಅದು ತಿಂತಾನೆ, ಅವಾಗ ಹೊಟ್ಟೆ ತುಂಬ. ಧ್ಯಾನ ಅಂಬೋದು ಅಳವಡಿಸ್ಕೊಡು. ಆಚಾರ ಹೇಳ್ತಾರೆ, ನೈರಂತರ್ಯಂ ಮನೋವೃತ್ತೇಹೇ ಧ್ಯಾನಮಿತ್ಯಭಿಧೀಯ. ನೈರಂತರ್ಯಂ ಮನೋವೃತ್ತೇಹೇ, ಮನೋವೃತ್ತಿ ಏಕಾಗ್ರವಾಗಬೇಕು. ಏಕಾಗ್ರವಾಗಬೇಕು ತತ್ವ ನಿಶ್ಚಯ ಆಗಬೇಕು. ತತ್ವ ನಿಶ್ಚಯಕ್ಕೆ ನೆರವಾಗೋದೇ ಧ್ಯಾನ. ಆದ್ದರಿಂದ ಅದಕ್ಕಿಂತ ಧ್ಯಾನ ಶ್ರೇಷ್ಠ. ಧ್ಯಾನಾತ್ ಕರ್ಮಫಲ ತ್ಯಾಗ, ಅದಕ್ಕಿಂತ ದೊಡ್ಡದು ಕರ್ಮಫಲದ ತ್ಯಾಗ. ಆ ಸ್ಟೇಜಲ್ಲಿ ಅಟ್ರ್ಯಾಕ್ಟ್ ಆಗ್ತಾನೆ, ಸಿದ್ಧಿಗಳು ಬರಲು ಶುರುವಾಗುತ್ತೆ. ಅದು ಮುಂದೆ ಕಥೆಯಲ್ಲಿ ಹೇಳ್ತಾರೆ. ಒಂದು ಸಿದ್ಧಿ ಬಂದಾಗ ಧನುವ್ಯಾಧನ ಕಥೆಯಲ್ಲಿ ಬರುತ್ತೆ. ಬ್ರಾಹ್ಮಣನಿಗೆ ನೋಡಿದ ಪಕ್ಷಿ ಸತ್ತುಬಿತ್ತು, ಸಿದ್ಧಿ ಬಂತು, ಅವ್ರು ಹೊಟ್ಟೆ ಬಿಟ್ಟ ಬಿಟ್ಬಿಟ್ಟು ಸಿದ್ಧಿ ಬಂತು ಅಂತೇಳಿ. ಪತಿವ್ರತೆ ನೋಡ್ಲಿಕ್ಕೆ ಹೋದ ಅವ್ರು ಹೇಳಿದ, ನಾನೇನು ಪಕ್ಷಿ ಅಂತ ತಿಳ್ಕೊಂಬಿಡಬೇಡ ಅಂತೇಳಿ. ಅಂದರೆ ಯೋಗ ಸಿದ್ಧಿಗಳು ಅಟ್ರ್ಯಾಕ್ಟ್ ಮಾಡುತ್ತೆ, ಆದ್ದರಿಂದ ಯೋಗ ಸಿದ್ಧಿ ಬೇಕು ಅಂತ ಸ್ಟಾಪ್ ಮಾಡಬಾರ್ದು, ಬಿಟ್ಬಿಡ್ಬೇಕು. ಬಿ ಎಸ್ ಸಿ ಫಸ್ಟ್ ರ್ಯಾಂಕ್ ಕೆಲಸ ಯಾರ್ಬೇಕಾದ್ರೂ ಕೊಡ್ತಾರೆ, ಡಿಸ್ಕಂಟಿನ್ಯೂ ಮಾಡ್ದ ಎಂಥ ಕೆಲಸ ಸಿಗ್ತದೆ ಅವನಿಗೆ? ಎಮ್ ಎಸ್ ಸಿ ಓದ್ದ, ಡಿಸ್ಕಂಟಿನ್ಯೂ ಮಾಡ್ತೇ ಬಿಡಿ, ಪಿ ಎಚ್ ಡಿ ಆಗ ಒಳ್ಳೆ ಕೆಲಸ ಇಲ್ಲ ಪರವಾಗಿಲ್ಲ ಅಂತೇಳಿ. ಆತ ಮಧ್ಯೆ ಡೈವರ್ಟ್ ಆಗ ಎಸ್ ಎಸ್ ಸಿ ಫಸ್ಟ್ ರ್ಯಾಂಕ್ ಮುಂದೆ ಓದೋದು ಏನು ಉಪಯೋಗ? ಅದರಿಂದ ಏನು ದೊಡ್ಡ ಕೆಲಸ ಸಿಗುತ್ತೆ ಅದರೊಳಗೆ? ಸಿಗೋದು ಸಾಧ್ಯ ಇಲ್ಲ. ಅದಕ್ಕೆ ಯಾವ ಹಂತದಲ್ಲೂ ಕೂಡ ಸಿದ್ಧಿಗಳು ಅಂದರೆ ಹಾಗೆ ಆ ಕಾಲಕ್ಕೆ ಅಟೆಂಪ್ಟ್ ಮಾಡ್ತವೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಧ್ಯಾನಾತ್ ಕರ್ಮಫಲ ತ್ಯಾಗ, ತ್ಯಾಗ ಶಾಂತಿರಳಂತ. ಈ ತ್ಯಾಗ ಅಂದರೆ ಸಮರ್ಪಣೆ, ಕರ್ಮಫಲವನ್ನು ಭಗವಂತನಿಗೆ ಒಪ್ಪಿಸೋದು. ಅದನ್ನು ಮಾಡಿದಾಗ ಶಾಂತಿ. ಶಾಂತಿಗೆ ಎರಡರ್ಥ ಇಲ್ಲಿ, ಮನಃಶಾಂತಿ, ಆಮೇಲೆ ಶಾಶ್ವತ ಶಾಂತಿ. ಶಾಂತಿರ್ ಮೋಕ್ಷೋತ ನಿರ್ವಾಣಂ ಅಂತ ಆಚಾರ್ಯರ ಭಾಷ್ಯ. ಮುಂದೆ ಮುಕ್ತಿ, ಇಲ್ಲಿ ಮನಃಶಾಂತಿ. ಇವತ್ತು 1000 ಕೆಲಸ ಮಾಡಿ ಮನಃಶಾಂತಿ ಇಲ್ಲದೆ ಹೋದರೆ ಎಲ್ಲ ವ್ಯರ್ಥ. ಅದು ಒಂದು ಸಿಕ್ಕರೆ ಧ್ಯಾನಕ್ಕೆ ಭಾರಿ ಉಪಯೋಗ ಆಗ್ತದೆ. ಆದ್ದರಿಂದ ಮನಃಶಾಂತಿ ಇಲ್ಲಿ, ಮೋಕ್ಷರೂಪ ಶಾಂತಿ ಎಲ್ಲಿ ಸಿಗುತ್ತೆ? ಇಲ್ಲದೆ ಹೋದರೆ ಇಲ್ಲ. ಈ 4 ಶ್ಲೋಕ ನೆನಪಿಟ್ಕೊಂಡ್ಬಿಟ್ರೆ ಸಾಧನೆ ಎಷ್ಟು ಹಂತ ಇದೆ. ಇದಿಟ್ಕೊಂಡೆ ಮಲಗಿ ಪರಮಾಧರದಿ ಪಾಡಲು ಶ್ಲೋಕ ಇದೆಯಲ್ಲ, ಲೋಯೆಸ್ಟಿಂದ ಹೈಯೆಸ್ಟಿಗೆ ಆಗೋಗ್ಬೇಕು ಹೇಳ್ತಾ ಬರ್ತಾರೆ. ಮುಂದೆ ಹೇಳ್ತಾರೆ ಆಚಾರ್ಯ, ಬರೀತಾರೆ ಇಲ್ಲಿ ಒಂದು ಮಾತು, ನಿಮ್ಮ ಸಂಶಯ ಬರುತ್ತೆ. ಶ್ರೇಯೋಹಿ ಜ್ಞಾನಮಭ್ಯಾಸ ಜ್ಞಾನಾ ಧ್ಯಾನಂ ವಿಶಿಷ್ಯ ಅಂತ ಹೇಳಿದ್ರಲ್ಲ, ಯಾವ್ದು ದೊಡ್ಡದು ಹಾಗಿದ್ದರೆ? ಧ್ಯಾನ ದೊಡ್ಡದು, ಜ್ಞಾನ ದೊಡ್ಡದು ಅಂತ ಪ್ರಶ್ನೆ ಆಗಿದೆ. ಇಲ್ಲಿ ಹೇಳೋದೇನಂತ, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಅಂತ ಹೇಳಿ ಆಚಾರ ಪೂರ್ವ ತಾತ್ಪರ್ಯ ಬರೀತಾರೆ. ಧ್ಯಾನ ಜ್ಞಾನಗಳಲ್ಲಿ ಯಾವ ಶ್ರೇಷ್ಠ ಅಂದರೆ, ನಿಮಗೆ ಜ್ಞಾನ ಇದ್ದರೆ ಧ್ಯಾನ ಶ್ರೇಷ್ಠ. ಏನು ಹೇಳಿದ್ರಿ ಈಗ? ಜ್ಞಾನ ಧ್ಯಾನ ಅಂತ ಹೇಳಿ. ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂದರೆ ಧ್ಯಾನನೇ ಮಾಡ್ತಾ ಕೊಡ್ತೀವಿ ನಾವು ಅಂತ ಯಾಕೆ ಹೇಳ್ಬಾರ್ದು? ಅದಕ್ಕೆ ಹೇಳ್ತಾರೆ, ಹೌದು, ಜ್ಞಾನ ಇದ್ದವನಿಗೆ ಧ್ಯಾನ ಹೇಳಿದರೆ ಹೊರತು ಯಾರಿಗೆ ಜ್ಞಾನನೇ ಇಲ್ಲ ಅವನು ಧ್ಯಾನಕ್ಕೆ ಹೋಗಬಾರ್ದು ಅಂತ ಹೇಳಿ. ಇವತ್ತು ಅವನಿಗೆ ಟ್ರೈನಿಂಗೇ ಆಗಿಲ್ಲ, ಬಸ್ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ಆಕ್ಸಿಡೆಂಟ್ ಮಾಡ್ಕೋತಾನೆ ಅಷ್ಟೇ. ಯಾವಾಗ ಉಪಯೋಗ ಅದು? ಡ್ರೈವಿಂಗ್ ಬಂದ ಮೇಲೆ ಸ್ಟಾರ್ಟ್ ಮಾಡಬೇಕೆ ಹೊರತು ಮೊದಲು ಮಾಡೋದಲ್ಲ. ಅದಕ್ಕೆ ಅಸಮ್ಯ ಜ್ಞಾನೇನೋ ಧ್ಯಾನಾತ್ ಜ್ಞಾನಮೇವ ವಿಶಿಷ್ಯತೆ. ನೀವು ಸರಿಯಾದ ಧ್ಯಾನ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಜ್ಞಾನಕಾರ್ಯನೇ ಮೊದಲು ಮಾಡು. ಜ್ಞಾತ್ವಾ ಧ್ಯಾನಂ ತತಸ್ತಸ್ಮಾತ್ ತತ್ಫಲೇಚ್ಛಾ ವಿವರ್ಜನಾತ್ ವಿವರ್ಜಿತ
ತಸ್ಮಾತ್ ಜ್ಞಾನಾತ್ ಭವೇನ್ ಮುಕ್ತಿ ತ್ಯಾಗಾತ್ ಮುಂದೆ ಹೇಳ್ತಾರೆ ಧ್ಯಾನಯುತ ಸ್ಫುಟಂ ಎರಡನೇ ಹಂತದಲ್ಲಿ ಜ್ಞಾತ್ವಾ ಧ್ಯಾನಂ ತತಃ ತಸ್ಮಾತ್ ತತ್ಫಲೇಚ್ಛಾ ವಿವರ್ಧಿತ ಅದು ಫಲೇಚ್ಛಾ ಬಿಡೋದು ಆಮೇಲೆ ಏನು ಕೆಲಸನೇ ಮಾಡಿಲ್ಲ ಫಲೇಚ್ಛೆ ಬಿಟ್ಟಿದ್ದಾರೆ ಅರ್ಥ ಇಲ್ಲ ಅದು ಏನೊಂದು ಫಲನೇ ಕೇಳೋದಿಲ್ಲ ಕೆಲಸನೂ ಮಾಡೋದಿಲ್ಲ ಫಲೇಚ್ಛೆ ಅರ್ಥ ಇಲ್ಲ ಅದು ಎಲ್ಲ ಕೆಲಸ ಮಾಡಿ ಫಲ ಕೇಳೋದಿಲ್ಲ ಅಂದರೆ ಭಾರಿ ದೊಡ್ಡದು ಆದ್ದರಿಂದ ಕರ್ಮಾಚರಣೆ ಮಾಡಿ ಫಲ ಬಿಟ್ಟಾಗ ಮಹತ್ವ ಇದೆ ಹೊರತು ಬರೀ ಫಲ ಬಿಡ್ತೇನೆ ಅಂತ ಹೇಳಿ ಕರ್ಮ ಬಿಡ್ಲಿಕ್ಕೆ ಹೋಗಬಾರ್ದು ಕರ್ಮ ಮಾಡಬೇಕು ಫಲ ಬಿಡಬೇಕು ಇನ್ನು ಕಾಮ್ಯಕರ್ಮವನ್ನು ಮಾಡಲಿಕ್ಕೆ ಹೋಗಬಾರ್ದು ಅನಿವಾರ್ಯವಾದಾಗಷ್ಟೇ ಫಲ ಬಿಡೋದು ಆದರೆ ವಿಹಿತ ಕರ್ಮ ಮಾಡಬೇಕು ಅದರಲ್ಲಿ ಫಲ ಸಮರ್ಪಣೆಯನ್ನು ಕೃಷ್ಣ ಭಗವಂತನಿಗೆ ಮಾಡಬೇಕು ತಾನು ಫಲಕ್ಕೆ ಅಪೇಕ್ಷೆ ಪಡಬಾರದು ಅದು ಸಿದ್ಧಿ ಅದಕ್ಕೇನೆ ತತ್ ಫಲೇಚ್ಛಾ ವಿವರ್ಜಿತಂ ಅದು ತುಂಬ ಶ್ರೇಷ್ಠವಾದದ್ದು ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವ ಚ ಮುಂದಿನ ಶ್ಲೋಕಗಳೆಲ್ಲ ಭಗವದ್ಭಕ್ತ ಲಕ್ಷಣಗಳನ್ನು ಹೇಳ್ತಾರೆ ಎರಡನೇ ಅಧ್ಯಾಯದಲ್ಲಿ ಕೊನೆಗೆ ಸ್ಥಿತಪ್ರಜ್ಞೆಯ ಕಾಭಾಷ ಅಂತ ಬಂದು ಅಪರೋಕ್ಷ ಜ್ಞಾನಿಯ ಲಕ್ಷಣ ಬಂತು ಇದರಲ್ಲಿ ಇವೆಲ್ಲ ಅಂಥ ಶ್ಲೋಕಗಳೇ ಅದು ಸಾರಾಂಶ ಇದ್ದಾಗಿದೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಅದ್ವೇಷ್ಟ ಸರ್ವಭೂತಾನಾಂ ಅಜಾತ ಶತ್ರು ಅಂತ ಕರೀತಾರೆ ಯಾವ ಪ್ರಾಣಿಗಳು ದ್ವೇಷ ಮಾಡಕೂಡದು ಮೈತ್ರ ಕರುಣ ಏವ ಚ ಮೈತ್ರಿ ವಿಶೇಷವಾದಂಥ ಸ್ನೇಹಭಾವ ಇರಬೇಕು ಕರುಣ ಕಾರುಣ್ಯ ಇರಬೇಕು ನಿರ್ಮಮ ನಿರಹಂಕಾರ ಮಮಕಾರ ಇರಬಾರ್ದು ನಿರಹಂಕಾರ ಅಹಂಕಾರ ಇರಬಾರ್ದು ನಿರ್ಮಮೋ ನಿರಹಂಕಾರ ಸಶಾಂತಿ ಬದಿಗಚ್ಚದು ತುಂಬ ಜನ ಇರ್ತಾರೆ ಎಲ್ಲ ಸಾಧನೆ ಮಾಡಿ ಆಯಿತು ಅಂತ ಹೇಳ್ತಾರೆ ಎಲ್ಲ ಸಾಧನೆ ಮಾಡಿ ಆಯಿತು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಇನ್ನೇನೂ ಸಾಧನೆ ಮಾಡಿಲ್ಲ ಯಾತಕ್ಕೆ ಮಾಡಿಬಿಟ್ಟೆ ಅಂತ ಅಹಂಕಾರ ಇದೆಯಲ್ಲ ಹೋಯ್ತಾನೆ ನಾನು ಮಾಡಿದೆ ನನ್ನದು ಮಾಡಿದೆ ಅಂತ ತಕ್ಷಣ ಹೋಯ್ತು ಯಾವ ರೋಗನೂ ಇಲ್ಲ ಬರೀ ಕ್ಯಾನ್ಸರ್ ಇದೆ ಅಂತ ಹೇಳಿದರೆ ಹಾಗೂ ಆಯಿತು ಅದಕ್ಕಿಂತ ದೊಡ್ಡ ರೋಗ ಬೇಕಾ ಈಗ ಅಹಂಕಾರ ಒಂದು ರೋಗ ಮಮಕಾರ ಇನ್ನೊಂದು ರೋಗ ಎರಡು ಬಿಡದೆ ಸಾಧನೆ ಅಂದರೆ ಅದೇನೆ ಎಷ್ಟು ಅಹಂಕಾರ ಬಿಟ್ಟಿದ್ದೀರಿ ಎಷ್ಟು ಮುಂದೆ ಹೋಗಿದ್ದೀರಿ ಅಂತ ಅರ್ಥ ಎಷ್ಟು ಮಮಕಾರ ಬಿಟ್ಟಿದ್ದೀರಿ ಎಷ್ಟು ಮುಂದೆ ಹೋಗಿದ್ದೀರಿ ಅಂತ ಅರ್ಥ ಅವೆರಡು ಬರದೇನೆ ಓ ಅಹಂಕಾರ ಎಷ್ಟು ಕೆಟ್ಟದ್ದು ಗೊತ್ತಾ ಅಹಂಕಾರ ಬಿಟ್ಟೆ ಅನ್ಕೋತಾನೆ ಕೊನೆಗೆ ಎಷ್ಟು ಅಹಂಕಾರ ಬರುತ್ತೆ ಅಂದರೆ ನನ್ನಂಥ ಅಹಂಕಾರ ಬಿಟ್ಟವನೇ ಇಲ್ಲ ಮತ್ತು ಶುರುವಾಗುತ್ತೆ ಓದಿಯ ಪಿಶಾಚಿ ಅದ್ರ ಬಂದರೆ ಗವಾಕ್ಷೆಯಲ್ಲಿ ಅಂತ ಹೇಳಿದ್ರೆ ಒಳಗಿಂದ ಎಂಟ್ರ್ ಆಗುತ್ತೆ ಅಂತ ಹೇಳ್ತಾರೆ ದೇವತೆಗಳಿಗೆ ಬಂತು ಅಂತ ಹೇಳ್ತಾರೆ ಪ್ರಾರಬ್ಧವಶಾತ್ ಅದಕ್ಕೆ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು ಮಮಕಾರಕ್ಕೆ ಅವಕಾಶ ಕೊಡಬಾರ್ದು ಕಾರಣ ಈಶಾವಾಸ್ಯವಿದಂ ಸರ್ವಂ ಹುಟ್ಟುತ್ತೇನು ತಾರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ನಮ್ಮದಾಗಿ ಏನೂ ಇಲ್ಲ ನಾಹಂಕರ್ತ ಹರಿಕರ್ತ ಇವೆರಡು ಭಾವನೆ ಬರದೇ ಹೋದರೆ ನಮ್ಮ ಸಾಧನೆಯೆಲ್ಲ ನಿರರ್ಥಕ ಅಶ್ವಮೇಧ ಏನು ಯಾಗಬೇಕಾದರೂ ಮಾಡು ಜೀರೋ ಆದರೆ ಅದೇನೂ ಮಾಡಿಲ್ಲ ಅಹಂಕಾರ ಮಮಕಾರ ಇಲ್ಲ ಬರೀ ಅವಲಕ್ಕಿ ಕೊಟ್ಟ ಸುಧಾಮ ಎಷ್ಟು ಮೇಲಿದ್ದಾರೆ ಯೋಚನೆ ಬರೀ ಅವಲಕ್ಕಿ ಅದು ಒಣ ಅವಲಕ್ಕಿ ಹಚ್ಚಿ ಏನೂ ಮಾಡಿಲ್ಲ ಅದು ಇಷ್ಟು ಕೆ ಜಿಗಟ್ಟಲೆ ಕೂಡ ಅಲ್ಲ ದೇವರು ಎಷ್ಟು ಸ್ವೀಕಾರ ಮಾಡ್ತಾರೆ ಅಹಂಕಾರ ಮಮಕಾರ ಬಿಟ್ಟು ಕೊಟ್ಟರೆ ಒಂದು ಪೈಸೆಗೆ ಕೋಟಿ ರೂಪಾಯಿ ಬೆಲೆ ಇದೆ ಅಹಂಕಾರ ಮಮಕಾರ ಇಟ್ಟುಕೊಂಡು ಕೊಟ್ಟರೆ ಕೋಟಿ ರೂಪಾಯಿಗೂ ಪೈಸದಷ್ಟು ಬೆಲೆ ಬರೋದಿಲ್ಲ ಇದು ಸಿದ್ಧಾಂತ ಸುಧಾಮನಿಗೆ ಕೊಟ್ಟ ಅವಲಕ್ಕಿ ಇಷ್ಟು ತೊಗೊಂಡ ಭಗವಂತ ಪ್ರೀತಿಯಿಂದ ದುರ್ಯೋಧನ ಅಷ್ಟಲ್ಲಿ ಅಡುಗೆ ಮಾಡಿಸಿದ್ರೆ ಕಣ್ಣೆತ್ತಿ ನೋಡಲಿಲ್ಲ ಅಲ್ಲಿ ಭಕ್ತಿ ಇಲ್ಲ ಇಲ್ಲಿ ಭಕ್ತಿ ಇದೆ ಅದಕ್ಕಾಗಿ ಎಂದೂ ಕೂಡ ನಾವು ಭಗವಂತನಲ್ಲಿ ನಿರ್ಮಮ ನಿರಹಂಕಾರ ಸಮದುಃಖ ಸುಖ ಕ್ಷಮೆ ದುಃಖ ಸುಖಗಳನ್ನು ಸಮವಾಗಿ ನೋಡಬೇಕು ದುಃಖ ಸುಖಗಳನ್ನು ಸಮವಾಗಿ ನೋಡಬೇಕು ಅಂತ ಹೇಳ್ತಾರೆ ನೋಡೋದಕ್ಕೆ ತಪ್ಪು ಅನಿಸುತ್ತೆ ಸುಖ ಇದ್ದುಕೊಂಡು ದುಃಖ ಅಂದರೆ ಅರ್ಥ ಏನದರಲ್ಲಿ ಸುಖದ ಪರಿಣಾಮನೇ ಬೇರೆ ದುಃಖದ ಪರಿಣಾಮನೇ ಬೇರೆ ಎರಡು ಒಂದೇ ಹಾಕಿ ತಿಳ್ಕೊಳ್ಳೋದು ಸಾಧ್ಯ ಉತ್ತರ ಕೊಡ್ತಾರೆ ದುಃಖ ಬಂದಾಗ ಕುಗ್ಗಬಾರ್ದು ಸುಖ ಬಂದಾಗ ಉಬ್ಬಾರ್ದು ಅದು ಸಮಾನೇ ಹೊರತು ದುಃಖ ಇದ್ದುಕೊಂಡು ಸುಖ ಅಲ್ಲ ದುಃಖಕ್ಕೂ ನಾವು ಕುಗ್ಗಬಾರ್ದು ಸುಖಕ್ಕೆ ಉಬ್ಬಬಾರ್ದು ಅದನ್ನು ಸಮ ದುಃಖ ಸುಖ ಅಂತ ಕರೀತಾರೆ ಹೊರತು ಸುಖ ದುಃಖ ಎರಡನ್ನು ಒಂದೇ ಅಂತ ತಿಳ್ಕೊಳ್ಳೋದು ಅರ್ಥ ಅಲ್ಲ ಅಥವಾ ಇನ್ನೊಂದು ರೀತಿಯ ಅರ್ಥ ಲೌಕಿಕ ದುಃಖ ದುಃಖನೇ ಲೌಕಿಕ ಸುಖನೂ ಅದರಂತೆ ಹೇಯ ಅಂತ ತಿಳ್ಕೊಬೇಕು ದುಃಖ ಹೇಗೆ ಹೇಯನೋ ಲೌಕಿಕ ಸುಖನೂ ಹಾಗೇನೆ ಹೇಯ ಇನ್ನೊಂದು ಅರ್ಥ ಅದು ಅಥವಾ ಇನ್ನೊಂದು ಅರ್ಥ ಸಮದುಃಖ ಸುಖ ಸಮೇ ವಿಷ್ಣು ಸುಖ ದುಃಖೇ ಯಶ ಅಂದರೆ ಸುಖ ದುಃಖ ಬರಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ ಪರಮಾತ್ಮ ಸುಖ ಕೊಟ್ಟಿದ್ದು ನೀನೇ ದುಃಖ ಕೊಟ್ಟಿದ್ದು ನೀನೇ ಆದ್ದರಿಂದ ನೀನು ಕೊಟ್ಟರು ನಮಗೆ ಅಮೃತ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟರು ಸರಿ ಟಾನಿಕ್ ಕೊಟ್ಟರು ಸರಿ ಕೊಟ್ಟಿದ್ದು ಸಾಕು ಆ ಭಾವನೆ ಅದು ಸಮದುಃಖ ಸುಖ ಅನೇಕ ಅರ್ಥದಲ್ಲಿ ಬರುತ್ತೆ ಅದಕ್ಕೆ ಸಮ ಸಮ ಅಂದರೆ ಏನು ಮಹಾ ಅಂದರೆ ಮಹಾಲಕ್ಷ್ಮಿ ಮಯಾ ಸಹ ಬರ್ತದೆ ಸಮ ನಾರಾಯಣ ಲಕ್ಷ್ಮೀನಾರಾಯಣರಲ್ಲಿ ಧ್ಯಾನ ಮಾಡೋದೇ ಸುಖ ದುಃಖದ ಬಿಡಲಿಕ್ಕೆ ದಾರಿ ಅದು ಆದ್ದರಿಂದ ಆ ರೀತಿ ತಿಳ್ಕೊ ಸಮೇ ವಿಷ್ಣು ಸುಖ ದುಃಖ ಯೋಹೋ ಸಮರ್ಪಣಂ ಅಂತ ಅರ್ಥ ಕ್ಷಮೀ ಕ್ಷಮಾಶೀಲನಾಗಿರಬೇಕು ಯಾರ ಬಗ್ಗೆ ದುರ್ಯೋಧನಾಗಿರ ಬಗ್ಗೆ ಅಲ್ಲ ಅದ್ವೇಷ ಸರ್ವಭೂತಾನ ವಿಷ್ಣು ದ್ವೇಷಗಳ ಮೇಲೆ ದ್ವೇಷ ಮಾಡದೇ ಇರೋದಲ್ಲ
ವೈಷ್ಣವರು ದ್ವೇಷ ಮಾಡಬಾರ್ದು ಅಂತ ಅರ್ಥ. ಅದಕ್ಕೆ ಎಲ್ಲ ಪ್ರಾಣಿಗಳ ದ್ವೇಷ ಮಾಡಬಾರ್ದು ಅಂದರೆ ವೈಷ್ಣವರು ದ್ವೇಷ ಮಾಡಬಾರ್ದು. ಯಾರು ದ್ವೇಷನೂ ಮಾಡಬಾರ್ದು ಅಂತ ಆಗೋದಾದರೆ ದುರ್ಯೋಧನ ದ್ವೇಷ ಯಾಕೆ ಮಾಡಿದ್ದೆ ಆಗಿರಿ, ಭೀಮಸೇನಿಗೆ ರಾವಣನ ದ್ವೇಷ ಯಾಕೆ ಹನುಮಂತ ಮಾಡಿದ್ದು, ರಾಮದೇವರು ಮಾಡಿದ್ದು. ಆದ್ದರಿಂದ ಸರ್ವರೀತಿ ದ್ವೇಷವನ್ನು ಬಿಡೋದಲ್ಲ, ಅಯೋಗ್ಯರ ಮೇಲೆ ದ್ವೇಷ ಇರಲೇಬೇಕು, ಯೋಗ್ಯರ ಮೇಲೆ ದ್ವೇಷ ಇರಬಾರ್ದು. ತದ್ಭಕ್ತ ದ್ವೇಷ ಏ ವಚ, ವೈಷ್ಣವರಲ್ಲಿ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಹೊರತು ದ್ವೇಷ ಇರಬಾರ್ದು. ಕ್ಷಮಿ ಕ್ಷಮ ಕೂಡ ಹಾಗೆ, ಎಲ್ಲರನ್ನು ಕ್ಷಮಿಸಬಾರದು, ಯೋಗ್ಯರನ್ನು ಕ್ಷಮಿಸಬೇಕು, ಮುಗ್ಧರನ್ನು ಕ್ಷಮಿಸಬೇಕೇ ಹೊರತು ದುಷ್ಟರನ್ನು ಕ್ಷಮಿಸಬಾರದು. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯ. ಏನು ಕೊಟ್ಟು ಸಂತೃಪ್ತಿ ಇರಬೇಕು ಜೀವನದಲ್ಲಿ, ಎದುರುಚ್ಛಾ ಲಾಭ ಸಂತುಷ್ಟ. ಅವ್ರಿಗೆಷ್ಟಿದೆ ಇವ್ರಿಗೆಷ್ಟಿದೆ ಅಂತ ಕಂಪೇರ್ ಮಾಡ್ತಾ ಕೊಡಬಾರ್ದು. ನಮಗೇನು ಕೊಟ್ಟು ಊಟ ಮಾಡ್ತಿರ್ಬೇಕು, ಅವರೆಷ್ಟು ಉಂಟು ಅಂತ ಊಟ ಕೊಡ್ಬಾರ್ದು. ನಮ್ಮ ಹೊಟ್ಟೆ ತುಂಬಬೇಕೆ ಹೊರತು ಅವ್ರ ಹೊಟ್ಟೆ ಎಷ್ಟು ತಿಂದರೆ ಅಷ್ಟು ತಿಂದರೆ ಸತ್ತೋಗ್ತಾನೆ. ನೀವು ಕೆಲವು ಸಲ ಕೆಲವು ಕಡಿಮೆ ತಿಂದರೆ ಹೊಟ್ಟೆ ತುಂಬೋದಿಲ್ಲ, ತನ್ನ ಹೊಟ್ಟೆ ನೋಡ್ಕೋಬೇಕೇ ಹೊರತು ಬೇರೆ ಅಲ್ಲ. ತುಂಬ ಜನ ಅಸೂಯೆ ಪಟ್ಟು ಇನ್ನೊಬ್ಬರಿಗೆ ಇರೋ ತಮಗೆ ಬೇಕು ಅಂತ ಹೇಳಿ ಇರೋದನ್ನು ಕಳ್ಕೊಂಡು ನಾಶವಾಗ್ತಾರೆ. ಅದು ದೊಡ್ಡ ದೋಷ ಆಗಿಬರಬಾರ್ದು. ಅದಕ್ಕೆ ಸಂತುಷ್ಟ ಸತತಂ, ಒಮ್ಮೆ ಸಂತುಷ್ಟ ಅಲ್ಲ, ಯಾವಾಗಲೂ ಗುಣ ಬೆಳೆಸ್ಕೋಬೇಕಾದ್ರೆ. ಯೋಗಿ ಯಥಾತ್ಮ ದೃಢ ನಿಶ್ಚಯ, ಯಥಾತ್ಮ ಮನಸ್ಸನ್ನು ದೇಹವನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಯೋಗಿಯಾಗಬೇಕು. ದೃಢ ನಿಶ್ಚಯ ಒಂದೇ ಗುರಿ, ದೇವರ ಬಗ್ಗೆ ಎಂದೆಂದೂ ಕೂಡ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರದು, ದೇವರಲ್ಲೇ ಹೋಗಬೇಕು. ಮೈಯರ್ಪಿತ ಮನೋಬುದ್ಧಿ, ಮನಸ್ಸು ಬುದ್ಧಿ ಎಲ್ಲವನ್ನೂ ದೇವರ ಕಡೆ. ಭಾರಿ ಬುದ್ಧಿವಂತ, ಏನೇನು ನೋಡ್ತಾ ಕೂತಿದ್ದಾರೆ, ಏನು ಉಪಯೋಗ ಅದರಿಂದ, ಬುದ್ಧಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಏನಂದರೆ ಬಂಗಾರದ ಬಟ್ಟೆ ಕೊಟ್ಟಿದ್ದಾರೆ, ಸೀಮೆಣ್ಣೆ ಹಾಕಿಟ್ಟಿದ್ದಾನೆ ಅದು, ಎಷ್ಟು ಅವಮಾನ ಬಂಗಾರದ ಪಾತ್ರೆಗೆ. ಅದು ಯಾವುದು ಇದರಲ್ಲಿ ಹಾಕ್ಬೋದು, ಟಿನ್ನಲ್ಲಿ ಹಾಕಿರೋ ಸಾಕು. ಇವತ್ತು ಒಳ್ಳೆ ಅಪೂರ್ವವಾದ ದೇಹವನ್ನು ನಾವು, ಮನಸ್ಸು ಅಂದರೆ ಏನು ಗೊತ್ತಾ, ದೇವರಲ್ಲಿ ಹಾಕಿದರೆ ಮನಸ್ಸು, ಬೇರೆ ಕಡೆ ಹಾಕಿದರೆ ಅದು ಬಂಧಕ, ದೇವರಲ್ಲಿ ಹಾಕಿದರೆ ಮೋಚಕ. ಆದ್ದರಿಂದ ಮನಸ್ಸನ್ನು ದೇವರಲ್ಲೇ ಹಾಕಬೇಕು. ಬುದ್ಧಿವಂತ, ಭಾರಿ ಬುದ್ಧಿವಂತ, ಸಂಧ್ಯಾ ಕೂಡ ಮಾಡೋದಿಲ್ಲ, ಏನು ಉಪಯೋಗ ಅದರಿಂದ. ಭಾರಿ ಬುದ್ಧಿವಂತ ದೇವರನ್ನೇ ನಂಬೋದಿಲ್ಲ, ದಡ್ಡ ಅಂತ ಕರೀತಾರೆ. ಬುದ್ಧಿವಂತ ಅಂದರೆ ತಿಳ್ಕೋಬೇಕಂತ ತಿಳ್ಕೊಂಡ್ರೆ ಬುದ್ಧಿವಂತ ಅಂತಾರೆ ಹೊರತು ತಿಳಿಬಾರದಂತಂದರೆ ಬುದ್ಧಿವಂತ ಅಂತ ಕರಿಬಾರದು. ಅದಕ್ಕೆ ಬುದ್ಧಿವಂತನಾಗಬೇಕು, ನನ್ನಲ್ಲಿ ಮನಸ್ಸು ಹಾಕಬೇಕು. ಮದ್ಭಕ್ತ, ನನ್ನಲ್ಲಿ ಭಕ್ತನಾಗಬೇಕು. ಸಮೇ ಪ್ರಿಯ, ನನಗವನು ಪ್ರಿಯನಾಗ್ತಾನೆ. ಯಸ್ಮಾನ್ ನೋದ್ವಿಜತೆ ಲೋಕೋ, ಲೋಕಾನ್ ನೋದ್ವಿಜತೆ ಚ ಯಹ ಹರ್ಷಾವರ್ಷ ಭಯೋದ್ವೇಗೈ ಮುಕ್ತೋ ಯಹ ಸ ಚ ಮೇ ಪ್ರಿಯ. ಎಷ್ಟು ಚೆನ್ನಾಗಿದೆ. ಯಸ್ಮಾನ್ ನಾ ಉದ್ವಿಜತೆ ಲೋಕ, ಲೋಕಕ್ಕೆ ನಮ್ಮಿಂದ ಭಯ ಬರಬಾರ್ದು, ಲೋಕದಿಂದ ನಮಗೆ ಭಯ ಬರಬಾರ್ದು. ಇನ್ನೊಬ್ಬರನ್ನ ಅಂಜಿಸಬಾರ್ದು, ನಾವು ಅಂಜಬಾರ್ದು. ಇನ್ನೊಬ್ಬ ಟೆರರಿಸ್ಟ್ ಆಗಿ ಇವನೊಬ್ಬರು ಟೆರರಿಸ್ಟ್ ಆಗಿ ಇವು ಬಂದ್ರಪ್ಪ ಇವರು ಭಾರಿ ಪಜೀತೆ ಅಂತ ಹೇಳಿ ಅನ್ಕೋಬಾರ್ದು. ಬಂದರೆ ಅವ್ವಾ ಭಾರಿ ಖುಷಿ ಆಗಬೇಕು, ನಾವು ಹೋದರೆ ಖುಷಿಗೆ ಹೋಗ ಕೊಡಬೇಕು, ಇವ್ರು ದುಃಖ ಕೊಡೋಕ್ಕೆ ಹೋಗಬಾರ್ದು. ಇನ್ನೊಬ್ಬರು ದುಃಖ ಕೊಟ್ಟರೆ ತೊಗೋಬಾರ್ದು, ಯಾಕೆಂತ ಕೇಳಿ ದೇವ್ರು ಇವರೆಲ್ಲ ಯಾವ ಲೆಕ್ಕ ಅಂಥೇಳಿ ಇವನು ಮಾತನ್ನು ದೊಡ್ಡದು ಮಾಡಬಾರ್ದು, ದೇವರಲ್ಲಿ ಭಕ್ತಿ ದೊಡ್ಡದು ಮಾಡಬೇಕು. ಆಗ ಉದ್ವೇಗವನ್ನು ಕಳ್ಕೋಬೇಕು. ಹರ್ಷ ಅಮರ್ಷ ಭಯ ಉದ್ವೇಗೈ, ಹರ್ಷ ಕ್ರೋಧ ಭಯ ಉದ್ವೇಗ ಎಲ್ಲ ಬಿಡ್ತಾ ಹೋಗಬೇಕು. ಅವು ಏನು ಬಂದರೂ ಸಾಧನೆ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಇರಿಟೇಟ್ ಮಾಡಿಕೊಂಡ, ಪೂಜೆ ಕೆಟ್ಟೋಯ್ತು, ಪೂಜೆ ಮಾಡ್ತಿದ್ದೆ ಏನೋ ಒಂದು ಯಾವುದೋ ನ್ಯೂಸ್ ಬಂತು, ಪೂಜೆ ಕ್ಯಾನ್ಸಲ್ ಆಗಲಿ ಮಾಡಿದರೂ ಮನಸ್ಸೆಲ್ಲೋ ಇದೆ, ಸಾರ್ಥಕ ಆಗಲಿಲ್ಲ, ಆ ಕೇರೇ ಮಾಡಬಾರ್ದು. ವಿದ್ಯಾರ್ಥಿ ಬರಿತಿರ್ಬೇಕಾದ್ರೆ ಯಾವುದೋ ನ್ಯೂಸ್ ಬಂತು ಬಿಟ್ಟುಬಿಟ್ರೆ ಫೇಲ್ ಆಗ್ತಾನೋ, ಗಮನ ಕೊಡಬಾರ್ದು. ಆ ಕಡೆ ಆ 3 ತಾಸು ಏನಿದೆಯಲ್ಲ ಭಾರಿ ಪ್ರೆಷರ್, ಅಲ್ಲಿ 3 ತಾಸು ನಮ್ಮ 100 ವರ್ಷ, ಪ್ರತಿ ಕ್ಷಣ ಕೂಡ ನಮ್ಮ ಮನಸ್ಸು ಬೇರೆ ಕಡೆ ಹೋಗಬಾರ್ದು. ಅವ್ರು ಬೈಲಿ ಹೊಗಳಲಿ ಏನೇ ಮಾಡಲಿ, ಯಾರು ಕಿಡಿಗೆಲ್ಲಿ ಹೊಗಡ್ತಾ ಇದ್ದಾರೆ, ದುಡ್ಡು ತೋರಿಸ್ತಾ ಇದ್ದಾರೆ, ಕಣ್ಣೆತ್ತಿ ನೋಡಬಾರ್ದು. ಈ ಬರೆಯೋದೇನಿದೆಯಲ್ಲ ಇದೊಂದೇ ನಮ್ಮ ಗುರಿ, ಇವತ್ತು ಬೇರೆ ದಾರಿನೇ ಇಲ್ಲ. ಪ್ರವಣಂ ಕುರು ಮಾನಸ ಮೀಶಪದೆ ಯಹ ಸಚ ಮೇ ಪ್ರಿಯ, ಈ ರೀತಿ ಇರ್ತಾನಲ್ಲ ಭಾರಿ ಪ್ರಿಯನಾದವು. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅನಪೇಕ್ಷ ಶುಚಿ ದಕ್ಷ, ಅನಪೇಕ್ಷ ಅಪೇಕ್ಷೆ ಇಲ್ಲದವನು. ಆಮೇಲೆ ಶುಚಿ ದೇಹಶುದ್ಧಿ, ಬಾಹ್ಯಶುದ್ಧಿ ಅಂತಃಶುದ್ಧಿ ಎರಡು ಇರಬೇಕು. ದಕ್ಷ ಎಫಿಷಿಯನ್ಸಿ ಇರಬೇಕು. ಉದಾಸೀನ ಸಂಬಂಧಪಟ್ಟ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಉದಾಸೀನ ದೇವ್ರ ಬಗ್ಗೆ ಉದಾಸೀನ ಆಗೋದಲ್ಲ, ಸಂಬಂಧಪಡ್ದಿದ್ದ ವಿಚಾರಗಳು ಯಾರೋ ಹೇಳ್ತಾರಲ್ಲ ಕಾವಾರ್ಥ ಜೋಲ ಬಂಡಾರೆ, ಅಮೆರಿಕದಲ್ಲಿ ನಮಗಿಂತ ತೊಗೊಂಡು ನಾವೇನು ಮಾಡಬೇಕಾಗಿದೆ, ಈಗ ಇಲ್ಲಿ ನೋಡ್ಕೋಬೇಕಷ್ಟೆ. ಉದಾಸೀನ ಆಗಿರೋದು ಅಂದರೆ ಎಲ್ಲದ್ರ ಬಗ್ಗೆ ಉದಾಸೀನ ಆಗೋದಲ್ಲ, ಯಾವುದ್ರ ಬಗ್ಗೆ ಆಸಕ್ತಿ ವಹಿಸಬಾರದು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇರೋದನ್ನು ಉದಾಸೀನತೆ ಅಂತ ಕರೀತಾರೆ. ಇವತ್ತು ದೇವ್ರ ಬಗ್ಗೆ ಧರ್ಮದ ಬಗ್ಗೆ ಉದಾಸೀನ ಆದರೆ ಹಾಳಾಗಿ ಹೋಗ್ತಾರೆ. ಮತ್ತು ಇನ್ನೊಂದು ಗತವ್ಯಥ, ಯಾವುದಕ್ಕೂ ವ್ಯಥೆ ಪಡಬಾರದು ಕೆಟ್ಟದ್ದಕ್ಕೆ. ಸರ್ವಾರಂಭ ಪರಿತ್ಯಾಗಿ, ಸರ್ವಾರಂಭ ಪರಿತ್ಯಾಗಿ ಆರಂಭ ಅಂದರೆ ಪ್ರಾರಂಭ, ಯಾವುದರದ್ದು ನಿಷಿದ್ಧ ಕೆಲಸಗಳು, ನಿಷಿದ್ಧ ಕೆಲಸ ಮಾಡಬಾರ್ದಲ್ಲ, ಪ್ರಾರಂಭ ಮಾಡಲಿಕ್ಕೆ ಹೋಗಬಾರ್ದು. ಆ ಕಣ್ಣೆತ್ತಿ ನೋಡಬಾರ್ದು ಅದನ್ನು. ಈರುಳ್ಳಿ ಎಷ್ಟು ತಿನ್ಬೋದು ಅಂತ ಏನು ಹೇಳಬೇಕು ಅದಕ್ಕೆ, ಈಗ ನೋಡಲೇಬೇಡ ಫಟ್ಟದ್ರೆ ಪೂರ್ತಿ ಮುಟ್ಬಿಡ್ಬೇಕಲ್ಲ. ಬೆಂಕಿ ಎಷ್ಟೊತ್ತು ಎಷ್ಟು ಸುಟ್ಕೋಬೋದು ಅಂತ ಕೇಳಿದರೆ
ಬೆಂಕಿ ಬೆಂಕಿನೇ, ಹತ್ರ ಹೋಗಬಾರ್ದು, ಆ ರೀತಿ ಇರಬೇಕು. ಅಲ್ಲಿ ಎಲ್ಲ ಬಿಡಬೇಕು ಅಂತ ಅರ್ಥ ಅಲ್ಲ, ಮತ್ತೆ ಅದಕ್ಕೆ ಎಲ್ಲ ಕರ್ಮ ಬಿಡಬೇಕು ಅಂತ ಅರ್ಥ ಅಂದರೆ ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನ, ಮಾಯಾವಾದ ಭಾಷೆ ಆಗುತ್ತೆ, ಅದಾಗಬಾರ್ದು. ಕೆಟ್ಟ ಎಲ್ಲ ಕೆಟ್ಟ ಕೆಲಸಗಳನ್ನು ಬಿಡಬೇಕು. ಅದು ಬರೀ ಬರೀತಾರೆ, ಎಲ್ಲ ವ್ಯಾಖ್ಯಾನದಲ್ಲಿ ಬರೆದಾರೆ, ಅದನ್ನೆಲ್ಲ ಕೂಡ ಬಹಳ ಮುಖ್ಯ. ಸರ್ವಾರಂಭ ಫಲತ್ಯಾಗಿ, ಸರ್ವಾರಂಭ ಸರ್ವ ಆರಂಭ ಪರಿತ್ಯಾಗಿ ಇತ್ಯಸ್ಯ ಚ ಸರ್ವ ವೈಷ್ಣವ ಸರ್ವಾರಂಭ ಪರಿತ್ಯಾಗಿ ಇತಿ. ಸರ್ವ ಆರಂಭ ಪರಿತ್ಯಾಗಿ, ಸರ್ವಾರಂಭ ಫಲತ್ಯಾಗಿ, ಅನೇಕ ಅರ್ಥ ಇದೆ ಅದಕ್ಕೆ. ಅವೈಷ್ಣವ ಕರ್ಮಗಳನ್ನೆಲ್ಲ ಬಿಟ್ಟುಬಿಡು. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮಯೇ ಪ್ರಿಯ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ, ಯಾವನಿಗೆ ಹರ್ಷ ಇಲ್ಲ, ದ್ವೇಷ ಇಲ್ಲ, ಶೋಕ ಇಲ್ಲ, ಅಪೇಕ್ಷೆ ಇಲ್ಲ, ಶುಭ ಅಶುಭ ಪರಿತ್ಯಾಗಿ, ಶುಭ ಋಷಿಯ ಬಳಿಕ ಗಮನನೇ ಇಲ್ಲ, ಭಕ್ತಿಮಾನ್ ಯಹ ಸಮಯ ಪ್ರಿಯ. ಇದೆಲ್ಲ ಶೋಕ ಒಗಟ್ಟಿದ್ದಾಗೆ, ಇವೆಲ್ಲ ಕೂಡ ಸಂತೋಷ ಪಡಬಾರ್ದು, ದುಃಖ ಪಡಬಾರ್ದು, ಕಲ್ಲಾದಾಗ ಆಗ್ತಾನೆ ಮನುಷ್ಯ ಆಗಿದ್ದು, ವಿವೇಕನೇ ಇಲ್ಲ ಅಂತಾಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾವುದು ಖರ್ಷ ಪಡಬಾರ್ದು ಅದು ಖರ್ಷ ಪಡಬಾರ್ದು. ಯಾರೋ ಸೆಂಚುರಿ ಹೊಡೋದು, ಇವನಿಗೆ ಬಂತ ಲಾಭ ಅದರಿಂದ, ಅದು ಪಟಾಕಿ ಹೊಡಿತಾ ಕೊಡೋದು, ಅರ್ಥನೇ ಇಲ್ಲ. ಸಂತೋಷ ಪಡೋ ವಿಚಾರ ಅಲ್ಲ ಅದು, ಯಾವನೋ ಅತ್ತ, ಅದಕ್ಕೆ ನಾವು ಅಳಬೇಕಾದ ಕಾರಣ ಇಲ್ಲ. ಅಳಬೇಕಾದ್ದು ಕಳಬೇಕು, ಅಳಬಾರದ್ದು ಕಳಬಾರದು. ನ ಶೋಚತಿ ನ ಕಾಂಕ್ಷತಿ, ನಾವು ಸುಖ ಪಡಬೇಕು. ಜಗನ್ನಾಥನ ದುಃಖಪಟ್ಟು ತೋರಿಸ್ತಾರೆ, ಶರೀರ ಮಣ ತವಚರಣ ದೊರಕುವುದು ಹೇಗೆ, ಇನ್ನೂ ಪರಮ ಪಾಪಿಷ್ಟ, ನಾನು ದುಃಖ ಪಡಬೇಕದೆ, ಅಯ್ಯೋ ಮಾಡಬೇಕಾದ್ದು ಮಾಡಲಿಲ್ವಲ್ಲ, ದುಃಖ ಪಡಬೇಕು. ಆದರೆ ಮಾಡಬಾರ್ದನ್ನು ಮಾಡಲಿಲ್ಲ ಅಂದರೆ ದುಃಖ ಪಡಬಾರ್ದು. ಸದ್ಯ ಮಾಡಲಿಲ್ಲ ಸಂತೋಷ ಪಡಬೇಕು. ನೋಡೋದಕ್ಕೆ ಒಗಟುಗಳಿವೆಲ್ಲ, ಸುಮ್ಮನೆ ಕೇಳಿಬಿಟ್ಟು ಏನಾಗುತ್ತೆ, ಜಡ ಇದ್ದಾಗಿರ್ಬೇಕು ವರ್ಷ ಅಲ್ಲ. ಸಮೀಪ ಆಚಾರ್ಯ ಎಲ್ಲದರಲ್ಲೂ ಭಾಷ್ಯಾದಿಗಳಲ್ಲಿ ಸ್ಪಷ್ಟ ಮಾಡ್ತಾ ಹೋಗ್ತಾರೆ, ಇಲ್ಲದೆ ಹೋದರೆ ನಿಮಗೆ ಅರ್ಥನೇ ಆಗ್ತಿರಲಿಲ್ಲ. ಭಕ್ತಿಮಾನ್ಯ ಸಮೇ ಪ್ರಿಯ, ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ. ಶತ್ರು ಮಿತ್ರ ಸಮ ಇರಬೇಕು, ಜಡ್ದಿರ್ತಾನೆ, ಎರಡೂ ಕೆಡ್ತಾ ಇರ್ತಾನೆ ಮಾತುಗಳನ್ನು. ಅವನು ಮಧ್ಯೆ ಮಧ್ಯೆ ಬಾಯಿ ಹಾಕ್ಲಿಕ್ಕೆ ಹೋಗೋದಿಲ್ಲ, ಮಧ್ಯೆ ಮಧ್ಯೆ ಯಾರನ್ನು ಬೈಯೋದು ಹೊಗಳೋದು ಮಾಡೋದಿಲ್ಲ. ಯಾಕೆಂದರೆ ಇಬ್ಬರು ನ್ಯಾಯ ಅಷ್ಟೇ ಮುಖ್ಯ ಅಲ್ಲಿ, ಆ ರೀತಿ ಇದ್ದರೆ ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ. ಸ್ವಲ್ಪ ಅವ್ರು ಟೆಂಪ್ಟ್ ಆದಾದರೆ ಜಡ್ಜ್ ಚೇಂಜ್ ಮಾಡಿಬಿಡ್ತಾರೆ, ಇವನು ಪಾರ್ಟಿ ಇದ್ದಾನೆ ಸರ್ ಕಳಿಸ್ಬಿಡಿ ಅಂತೇಳಿ. ಸುಮ್ಮನೆ ಕೇಳ್ತಿರ್ಬೇಕಷ್ಟೇ, ತೀರ್ಮಾನ ಕೊಡಬೇಕು, ಯಾವ ಸತ್ಯ ಯಾವ ಸುಳ್ಳು ಅಷ್ಟೇ ಯೋಚನೆ ಮಾಡಬೇಕು, ಹೊರತು ಬೇರೆ ಕಡೆ ಗಮನ ಕೊಡಬಾರ್ದು. ಸಮಶತ್ರೌಚ ಮಿತ್ರೇಚ ತಥಾ ಮಾನಾಪಮಾನ ಯೋಗ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಮಾನ ಬರಲಿ ಸಮ, ಅಪಮಾನ ಬರಲಿ ಸಮ, ಅದು ಅರ್ಥ ಏನು? ಪರೀಕ್ಷೆ ಕೊಟ್ಟಿದ್ರೆ ಯಾರೋ ಬೈತಾರೆ, ಜಗಳ ತೊಗೊಂಡ್ಬಿಟ್ರೆ ಪರೀಕ್ಷೆ ಹೋಗುತ್ತೆ, ಆ ಕಡೆಗೆ ಕೇರ್ ಮಾಡಬೇಡ, ಯಾರೋ ಸನ್ಮಾನ ಮಾಡ್ತೀವಿ ಅಂತ ಕರೆದ್ರೆ ಹೋಗಿಬಿಡ್ತಾರೆ, ಮತ್ತೆ ಪರೀಕ್ಷೆ ಹೋಯಿತು, ಅದು ಗಮನ ಇಲ್ಲ. ಜಗನ್ನಾಥಾಸ್ತ್ರ ಬರೀತಾರೆ, ಬಂಧು ಜನರು ತನಗೆ ವಂದಿಸಿದ ಕ್ಷಣ ಬಂದ ಭಾಗ್ಯವೇನು, ಹಿಂದೂ ಮುಂದೆ ತನ್ನ ನಿಂದಿಸಿದ ಕ್ಷಣ ಕುಂದಾದದ್ದೇನು. ಯಾರೋ ಬೈದರು ನಮಗೆ ಏನು ಲಾಸ್ ಇಲ್ಲ, ನಾವು ತಪ್ಪು ಮಾಡೇ ಇಲ್ಲ ಅದನ್ನು, ಯಾರೋ ಹೊಗಳಿದ್ರು ಅದರಿಂದ ಪ್ರಯೋಜನ ಇಲ್ಲ, ನಿಮಗೆ ಸಂಬಂಧಪಟ್ಟಿದ್ದೇ ಅಲ್ಲ. ಅದಕ್ಕೆ ನಾವು ಟೆಂಪ್ಟ್ ಆಗಲಿಕ್ಕೆ ಹೋಗಬಾರ್ದು. ಇವತ್ತು ಎಲ್ಲಿ ಮನುಷ್ಯ ದಾರಿ ತಪ್ಪಾನೆ ಅಂದರೆ, ಮುಖ್ಯವಾದ ಗುರಿಯನ್ನು ಮರೆತು ಬಿಟ್ಟು ಅಮುಖ್ಯವಾದ ಗುರಿಗೆ ಗಮನ ಕೊಟ್ಟು ತನ್ನ ಮುಖ್ಯ ಗುರಿನ ಕಳ್ಕೊಂಡು ಬಿಡ್ತಾರೆ. ಅದನ್ನು ಅದಕ್ಕೋಸ್ಕರ ಅದು ಟೆಂಪ್ಟ್ ಆಗಬೇಡಿ. ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ. ಶೀತ ಆಗಲಿ ಸುಖ ಆಗಲಿ ದುಃಖ ಏನು, ಅದಕ್ಕೆ ನಮ್ಮಲ್ಲಿ ಕಾರ್ತಿಕ ಸ್ನಾನ ಹೇಳ್ತಾರೆ. ಭಾರಿ ಶೀತ ಬೇಸಿಗೆಯಲ್ಲಿ ಹೇಳಬಾರ್ದು, ಈಗ ಹೇಳ್ತಾರೆ ಅಂತ ಕೇಳಿದರೆ, ಈಗ ಹೇಳಿದರೆ ಪ್ರಾಕ್ಟೀಸ್ ಆಗೋದು, ಅವಾಗ ಕಾರ್ಯಕ್ರಮ ಅದೇನು ದೊಡ್ಡ ವಿಚಾರ ಅಲ್ಲ. ಬೇಸಿಗೆಯಲ್ಲಿ ತಂಡಿ ಸ್ನಾನ ಬೇಡಂದರೂ ಮಾಡ್ತಾರೆ, ಇಲ್ಲಿ ಮಾಡಬೇಕು, ಅವಾಗ ದೇಹಕ್ಕೆ ಟ್ರೈನಿಂಗ್ ಸಿಗ್ತದೆ, ಶಿಕ್ಷಣ ಆಗ್ತದೆ. ಆ ದೃಷ್ಟಿಯಲ್ಲಿ ಸಮವಾಗಿರಬೇಕು, ಇಲ್ಲದ್ರೆ ವ್ರತ ಉಪವಾಸ ಮಾಡಲಿಕ್ಕೆ ಬರೋದಿಲ್ಲ, ನಾವು ಆ ಭಾವನೆ ಬಿಟ್ಟುಬಿಟ್ರೆ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಹೇಳ್ತಾರೆ. ತುಲ್ಯನಿಂದ ಸ್ತುತಿ ಮೌನಿ, ಅಸಪ್ರಕ್ತ ವಿಚಾರ ಬಂದಾಗ, ಪ್ರಸಕ್ತಿ ಇಲ್ಲದ ವಿಚಾರ ಬಂದಾಗ ನಿಂದೆ ಮಾಡಿದರೂ ಕೇರ್ ಮಾಡಬಾರ್ದು, ಸ್ತೋತ್ರ ಮಾಡಿದರೂ ಕೇರ್ ಮಾಡಬಾರ್ದು. ಮೌನಿ ಮೌನವಾಗಿರಬೇಕು, ಮೌನವಾಗಿರಬೇಕು ಎರಡರ್ಥ. ಅಪ್ರಸಕ್ತ ವಿಚಾರದ ಬಗ್ಗೆ ಮಾತಾಡಿಕೊಡೋದು ಒಂದು, ಇನ್ನೊಂದು ಮೌನಿ ಮನನಾನ್ ಮುನಿ ಅಂತ ಆಚಾರ ಅರ್ಥ ಬೇರೆ, ಮನನ ಯೋಚನೆ ಮಾಡ್ತಾ ಇರಬೇಕು. ಸುಮ್ಮನೆ ಕೂತ ಕೇಳಿ ಏನೋ ಯೋಚನೆ ಮಾಡ್ತಿರಲ್ಲ ಅಂತ ಕೇಳ್ತಾ, ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು. ಯಾವುದದು ಅಥಾತೋ ಬ್ರಹ್ಮ ಜಿಜ್ಞಾಸ, ದೇವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು. ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮೈದೊಡೆವಾಗ ಮೆಲುವಾಗ ಅಂತ ಹೇಳ್ತಾರಲ್ಲ ಹಾಗೆ. ಮುಂದೆ ಹೇಳ್ತಾರೆ ಮೌನಿ ಸಂತುಷ್ಟ ಏನಕೇನಚಿತ್, ಅದೇ ಎದುರುಚ್ಛಾಲಾಭ ಸಂತುಷ್ಟ, ಏನು ಕೊಡ್ತಾನೆ ದೇವರು ಅದೇ ಭಾರಿ ಸಂತೋಷ ಪಡಬೇಕು. ದೇವರು ಕೊಟ್ಟಿದ್ದು ಅಂದರೆ ಪ್ರಸಾದ ಕೊಡ್ತಾರೆ, ಇಷ್ಟೇ ಸಿಗ್ತದೆ ನಮಗೆ, ಭಾರಿ ಖುಷಿ, ಪ್ರಸಾದ ಸಿಗ್ತ ಅಷ್ಟೇ. ಏ ಎರಡು ಬಾಳೆಹಣ್ಣು ಕೊಡಲಿಲ್ಲ ನಮಗೆ, ನಾಲ್ಕು ಕೊಡಲಿಲ್ಲ ಅಲ್ಲ, ಸತ್ಯ ಅವನಿಗೆ ಪ್ರಸಾದ ಸಿಗ್ತಲ್ಲ ಅದಕ್ಕಿಂತ ಭಾಗ್ಯ ಬೇಕಾಗಿಲ್ಲ. ಪ್ರಸಾದದ ಕ್ವಾಂಟಿಟಿ ನೋಡೋದಿಲ್ಲ, ಅದರ ಕ್ವಾಲಿಟಿ ನೋಡ್ತಾರೆ. ಇವತ್ತು ದೇವರ ನಮ್ಮ ಇನ್ನೊಬ್ಬರಿಗೆ ಮನಸ್ಸು ಯಾರೋ ನೋವು ಮಾಡಿಲ್ಲ, ಇವತ್ತು ನಮಗೇನೋ ಸಿಕ್ಕಿದೆ, ದೊಡ್ಡ ಪುಣ್ಯ ಅದು. ಇನ್ನೊಬ್ಬರು ನೋಯಿಸಿ ತಗೊಂಡ,
ಅರ್ಜುನ ಹೇಳ್ತಾನೆ ಎಂಥದ್ದಿದು ಅವರೆಲ್ಲ ಕೂಡ ಇನ್ನೊಬ್ಬ ಗುರುನಃ ತ್ವಾಹಿ ಮಹಾನುಭಾವ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಅತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದೀಗ್ಧ ಇನ್ನೊಬ್ಬರು ನೋಯಿಸಿದಾಗ ಒಳ್ಳೆ ವಸ್ತು ಸಿಕ್ಕಿಬಿಟ್ಟಿದೆ ಇನ್ನೊಬ್ಬರು ನೋಯಿಸಿ ತೊಗೊಂಡಿದ್ದಾರೆ ಅದು ಖುಷಿ ಕೊಡೋದಿಲ್ಲ ಅವ್ರ ಶಾಪ ಎಲ್ಲ ನಿಮಗೆ ತಡತದ ಯಾರನ್ನು ನೋಯಿಸಿಲ್ಲ ತೊಗೊಂಡಿದ್ದಾರೆ ಸೊಳ್ಳು ತೊಗೊಂಡಿದ್ದಾರೆ ಭಾರಿ ಖುಷಿ ಕೊಡೋದು ಇನ್ನೊಬ್ಬರನ್ನು ನೋಯಿಸಿ ಬಂದ ಸುಖ ಸುಖ ಅಲ್ಲ ಇನ್ನೊಬ್ಬರಿಗೆ ನಾ ಸಂತೋಷ ಕೊಟ್ಟು ಸುಖ ತೊಗೊಳ್ಳಿ ಮತ್ತೆ ಹೇಳ್ತಾರೆ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ದೇವ್ರು ಏನು ಕೊಟ್ಟರು ಸರಿನೇ ಅದಕ್ಕೆಲ್ಲ ಭಾರತ ದೃಷ್ಟಾಂತ ಕೊಡ್ತಾರೆ ಭಾಗವತದಲ್ಲಿ ಅಜಗರ ಸರ್ಪ ಬಂದಾಗ ವೇನ್ಬೇಕಾದ್ರೆ ತಿನ್ನೋದು ಬರದೆ ಹೋದ್ರೆ ಸುಮ್ಮನೆ ಕೂತ್ಬಿಡುತ್ತೆ ಅಂತ ಹಾಗೆ ಅಂದರೆ ದೇವರು ಕೊಟ್ಟಾಗ ಸರಿ ಬಿಟ್ಟಾಗ ಯೋಚನೆ ಮಾಡಬೇಕಾದ ಕಾರಣ ಇಲ್ಲ ಅನಿಕೇತಃ ಅನಿಕೇತ ಮನೆ ಇರಬಾರ್ದು ಅಂತ ಅರ್ಥ ಸ್ವತ್ಮನೆಯ ದೊರೆ ಪಜೀತಿ ಆಗುತ್ತೆ ಭಗವದ್ಗೀತೆ ಬೈಯುತ್ತಲ್ಲ ಅಂತ ಕೇಳಿದ್ರೆ ನಿಕೇತ ಇರಲಿ ಅಭಿಮಾನ ಇರಬಾರ್ದು ಅಂತ ನಾನು ದೇವರು ಕೊಟ್ಟ ಮನೆ ಅಷ್ಟೇ ನಾನು ಅರ್ಚಕ ಮನೆಯೊಳಗೆ ಹೊರತು ನನ್ನ ಸ್ವಂತ ಮನೆ ಅಲ್ಲ ಈಶಾವಾಸ್ಯ ವಿಧಂ ಸರ್ವಂ ಭಗವದ್ಗೀತೆ ಭಗ ನಮ್ಮದಾದ ಅಲ್ಲ ದೇವರದಷ್ಟೇ ದೇವರದಾಗಿ ಕೋಟಿ ಇದ್ದರೂ ದೇವರದ್ದು ಬ್ಯಾಂಕಲ್ಲಿ ಅಷ್ಟು ಕ್ಯಾಶಿಯರ್ ಬಂದು ದುಡ್ಡು ಬಿದ್ದಿರುತ್ತೆ ಅವನಿಗೆ ಗೊತ್ತು ನಂದಲ್ಲ ಅಂತ ಗೊತ್ತು ಮುಂದೆ ದುಡ್ಡಿನ ರಾಶಿ ಇದೆ ನಂದಲ್ಲ ಅಷ್ಟೇ ನಾವು ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಹೇಗಿರಬೇಕು ನಾವು ಮನೆಯಲ್ಲಿ ಹೇಗಿರಬೇಕು ನಮ್ಮದಲ್ಲ ಎಲ್ಲ ದೇವರದಷ್ಟೇ ಈ ವಿನಿಯೋಗ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಹೊರತು ಕೂಡಿಡ್ಲಕ್ಕೂ ಅಲ್ಲ ದುರುಪಯೋಗ ಮಾಡಲಿಕ್ಕೂ ಅಲ್ಲ ಎರಡನ್ನು ಸ್ಥಿರಮತಿ ಸ್ಥಿರ ಏಕಾಗ್ರತೆ ಇರಬೇಕು ಸ್ಥಿತಪ್ರಜ್ಞನಾಗಬೇಕು ಭಕ್ತಿಮಾನ್ ಮೇ ಪ್ರಿಯೋ ನರಹ ಯಾರು ಭಕ್ತಿಯನ್ನು ಹೊಂದಿರ ಧನವಾನ್ ಮೇ ಪ್ರಿಯ ಅಂತ ಹೇಳಲಿಲ್ಲ ಭಕ್ತಿಮಾನ್ ಮೇ ಪ್ರಿಯ ಭಕ್ತಿ ಅಂತೂ ನನಗೆ ಅತ್ಯಂತ ಪ್ರಿಯ ಏತು ಸರ್ವಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾಧಾರ ವತ್ಪರಮಾಹ ಭಕ್ತಾಸ್ತೆ ಅತೀವ ಮೇ ಪ್ರಿಯ ಏನು ಹೇಳಿದ್ದೇನೆ ಧರ್ಮ್ಯ ಧರ್ಮಾದನಪೇತಂ ಧರ್ಮ್ಯಂ ಅತ್ಯಂತ ಧಾರ್ಮಿಕವಾದ ವಿಚಾರ ಅಮೃತ ಇದು ಗೀತೆಯನ್ನು ಅಮೃತ ಅಂತ ಭಗವಂತ ಕರೀತಾರೆ 12ನೇ ಅಧ್ಯಾಯದ ಕೊನೆಗೆ ಇದಿಷ್ಟು ಹೇಳಿದ್ದು ಅಮೃತ ಇದು ಸುಧಾ ಯಥೋಕ್ತಂ ಪರ್ಯುಪಾಸತೆ ಇಲ್ಲಿ ಹೇಳಿದ ನಡ್ಕೋಬೇಕು ಯಥೋಕ್ತಂ ಪರ್ಯುಪಾಸತೆ ಹೇಳಿದ ನಡ್ಕೊಂಡು ಬಿಟ್ರೆ ಶ್ರದ್ಧಾಧಾನಾ ಮತ್ಪರಮಾಹ ಭಕ್ತಾಹ ಅತಿ ಅತೀವ ಮೇ ಪ್ರಿಯ ಅವರು ಶ್ರದ್ಧೆ ಇರಬೇಕು ನನ್ನನ್ನೇ ಸರ್ವೋತ್ತಮ ಅಂತ ನಂಬಬೇಕು ಭಕ್ತರಾಗಬೇಕು ನಿಜವಾಗಲೂ ಅತ್ಯಂತ ಪ್ರಿಯರಾಗ್ತಾರೆ ಅಂತ ಭಗವಂತ ಸಂದೇಶವನ್ನು ಕೊಡ್ತಾನೆ 20ನೇ ಶ್ಲೋಕದ ಸಣ್ಣ ಅಧ್ಯಾಯ ಭಗವದ್ಗೀತೆಯಲ್ಲಿ 2 ಚಿಕ್ಕ ಅಧ್ಯಾಯಗಳು ಇದು 12, 15 ಅದು 20ನೇ ಶ್ಲೋಕ ಇರೋದು ಆದರೆ ಎಷ್ಟು ದೊಡ್ಡ ಸಂದೇಶ ಭಗವಂತ ಕೊಟ್ಟಿದ್ದಾನೆ ಆ ಹಿನ್ನೆಲೆಯಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಲೇಬೇಕು ಪ್ರತ್ಯೇಕ ಮಾಡಿಕೊಟ್ಟು ಲಕ್ಷ್ಮಿ ಆರಾಧನೆ ಬಿಟ್ಟರು ಭಾಳ ತಪ್ಪು ನಾರಾಯಣ ಆರಾಧನೆಯನ್ನು ಬಿಟ್ಟರೆ ಮಹಾಲಕ್ಷ್ಮಿಗೆ ಹೇಗೆ ಕೋಪ ಬರುತ್ತೋ ಲಕ್ಷ್ಮೀ ಆರಾಧನೆ ಭಗವಂತನಿಗೂ ಕೋಪ ಬರುತ್ತೆ ಯಾಕೆ ತನ್ನ ಪತ್ನಿ ಅಂತಲ್ಲ ಯಾರಿಗೆ ಗೌರವ ಸಲ್ಲಿಸ್ಬೇಕು ಅವ್ರು ಸಲ್ಲಿಸ್ತಾ ಹೋದರೆ ಅದನ್ನು ಎಂದೂ ಒಳ್ಳೆಯವರು ಮೆಚ್ಚೋದಿಲ್ಲ ಆದರೆ ಸರ್ವೋತ್ತಮತ್ವೇನ ಮಾಡಬಾರ್ದು ಸರ್ವೋತ್ತಮತ್ವೇನ ನಾರಾಯಣನನ್ನೇ ಮಾಡಬೇಕು ಲಕ್ಷ್ಮಿಯನ್ನು ಭಗವಂತನ ಪತ್ನಿತ್ವನೇ ಮಾಡಬೇಕು ಹಾಗೆ ಮಾಡಿದಾಗ ಅತ್ಯಂತ ಪ್ರಿಯವಾಗ್ತದೆ ಭಗವಂತನಿಗೆ ಲಕ್ಷ್ಮಿಗೂ ಪ್ರಿಯ ಭಗವಂತನಿಗೂ ಪ್ರಿಯ ಒಡೆಯನಿದ್ದಲ್ಲಿಗೆ ಬಡದಿ ಬರುವುದು ರೂಢಿ ಹುಚ್ಚಿ ತೆಗೆದು ನಡಿ ನಮ್ಮ ಮನೆಗೆ ಲಕ್ಷ್ಮಿ ಪೂಜೆ ಮಾಡಿಯೇ ಇಲ್ಲ ಮನೆ ತುಂಬ ಸಂಪತ್ತು ಯಾಕೆ ನಾರಾಯಣ ಪೂಜೆ ಮಾಡಿದ್ದಾರೆ ಲಕ್ಷ್ಮಿ ತಾನೇ ಬಂದುಬಿಡ್ತಾರೆ ಯಜಮಾನರಲ್ಲಿದ್ದಾರೆ ಬಂದೇ ಬಿಡ್ತಾರೆ ಎಷ್ಟು ಪ್ರೀತಿ ದೇವರ ಮೇಲೆ ಅಂತ ಕೇಳಿದರೆ ತನ್ನ ಆರಾಧನೆ ಮಾಡದೇ ಹೋದರೂ ಕೂಡ ನಾರಾಯಣ ಆರಾಧನೆ ಮಾಡಿದವರು ಅಷ್ಟು ಪ್ರೀತಿ ಈ ಭಾವನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರತ್ಯೇಕ ಲಕ್ಷ್ಮೀ ಪೂಜೆ ಬಂದು ನಿಷಿದ್ಧ ಅದು ಎಲ್ಲ ಕಡೆ ಮಾಡ್ತಿರೋದು ಅದು ಒಂದೇ ಎಲ್ಲೋ ಒಂದು ಕೋಟಿ ಕೋಟಿ ಒಬ್ಬರು ಸಿಕ್ಕರ ಪುಣ್ಯ ನಾರಾಯಣ ಆರಾಧನೆಯೇ ಮುಖ್ಯ ಅಂತ ತಿಳ್ಕೊಂಡವರು ಅದು ಎಂದೂ ಕೂಡ ಉದ್ಧಾರದ ಹಾದಿ ಎಲ್ಲ ಅಂತ ತಿಳಿಸ್ತಾರೆ ಇಲ್ಲಿ ಕೊನೆಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಮುಗಿಸ್ತೇನೆ ಇಷ್ಟೊತ್ತು ಅವ್ರು ಏನು ಅರ್ಥ ಮಾಡಿದರು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಮಾಡಿದರು ನೀವು ಲಕ್ಷ್ಮೀ ಉಪಾಸನೆ ನಾರಾಯಣ ಉಪಾಸನೆ ಅಂತ ಮಾಡಿದರು ಇದರಲ್ಲಿ ಯಾವ ಸರಿ ಅಂತ ಗೊಂದಲ ಬರಬಹುದು ಅದಕ್ಕೆ ಹೇಳ್ತಾರೆ ಭಾಳ ಸುಲಭವಾಗಿ ನೋಡಿ ಸಗುಣ ಅವ್ರ ಪ್ರಕಾರ ಕೃಷ್ಣನ ಪ್ರಕಾರ ಯಾವುದೀಗ ನನ್ನ ಆರಾಧನೆ ಅವ್ಯಕ್ತದ ಆರಾಧನೆಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಅದರ ಅರ್ಥ ಏನು ಸಗುಣ ಬ್ರಹ್ಮನ ಆರಾಧನೆ ನಿರ್ಗುಣಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಅವ್ರ ಪ್ರಕಾರ ನಿರ್ಗುಣ ಆರಾಧನೆ ಶ್ರೇಷ್ಠ ವಿರುದ್ಧ ಆಯ್ತು ಈಗ ಅವರಿಗೆ ಅವ್ರ ಅರ್ಥ ಮಾಡಿ ಪ್ರಯೋಜನಕ್ಕೆ ಬರಲಿಲ್ಲ ಈಗ ಅವ್ರು ಏನು ಹೇಳೋದು ಕೊಟ್ಟಿದ್ದಾರೆ ಭಗವದ್ಗೀತೆ ಅದು ವಿರುದ್ಧವಾಗಿ ಹೇಳ್ತಾ ಇದೆ ಅಂದಮೇಲೆ ಸಗುಣ ಉಪಾಸನೆ ಶ್ರೇಷ್ಠ ಅಂತ ಸಾರಿದ ಮೇಲೆ ಆಚಾರ ಸಿದ್ಧಾಂತ ಸರಿ ಹೋಯ್ತೆ ಹೊರತು ಅವ್ರ ಸಿದ್ಧಾಂತ ಸರಿ ಹೋಗಲಿಲ್ಲ ರಾಂಗ್ ಅಪ್ಲಿಕೇಶನ್ ಒಂದು ತಪ್ಪಿ ಹೋಯ್ತು ಇನ್ನೊಂದಿದೆ ಪರಮಾತ್ಮ ಹೇಳ್ತಾನೆ ಸಗುಣ ಆರಾಧನೆ ಸುಲಭ ನಿರ್ಗುಣ ಆರಾಧನೆ ಕಷ್ಟ ಅಂತ ಅರ್ಥ ಮಾಡಲಿಕ್ಕೆ ಕೊಟ್ಟರೆ ನಿರ್ಗುಣ ಆರಾಧನೆ ಎಲ್ಲಿ ಎಂಡ್ ಆಗಬೇಕು ಅಂತ ಭಗವಂತ ಹೇಳ್ತಾನೆ ಮತ್ತೆ ತನ್ನ ಪೂಜೆಯಲ್ಲೇನೆ ಇವರೇನು ಹೇಳ್ತಾರೆ ಸಗುಣ ಆರಾಧನೆ ನಿರ್ಗುಣ ಆರಾಧನೆ ಎಂಡ್ ಆಗಬೇಕು ಅಂತ ಹೇಳ್ತಾರೆ ಭಗವಂತ ಆಗಲ್ಲ ನಿರ್ಗುಣ ಸಗುಣ ಆರಾಧನೆ ಎಂಡ್ ಆಗಬೇಕು ಅಂತ ಹೇಳ್ತಾರೆ ಅದು ಹೋಯ್ತು ಮತ್ತೆ ಅವರು ಎರಡು ಕಡೆಯೂ ತಗೋದ್ರಿಂದ ಅವ್ರು ಹೇಳಿದ ಅರ್ಥ ಇದು ಸರಿ ಹೋಗೋದೇ ಇಲ್ಲ ಪ್ರಸಕ್ತ ಈ ಒಂದು ಭಗವದ್ಗೀತೆಯ 12ನೇ ಅಧ್ಯಾಯದ ಈ ಪ್ರವಚನ ಬರತಕ್ಕಂಥ ಗೀತಾ ಜಯಂತಿ ಅಂತಹ ದೊಡ್ಡ ಪರ್ವಕಾಲ ಒಂದು ಗ್ರಂಥಕ್ಕೆ ಜಯಂತಿ ಅಂದರೆ ದಾಖಲೆ ಕೃಷ್ಣ ಜಯಂತಿ ಬರೆದವನ ಉಪದೇಶ ಮಾಡಿದವನ ಜಯಂತಿ
ಗೀತ ಆತನ ಉಪದೇಶದ ಜಯಂತಿ ಅಂತ ಪರ್ವಕಾಲಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಭಗವದ್ಗೀತೆಯ ಕಾರ್ಯಕ್ರಮವನ್ನು ಕಳೆದ ಬಾರಿ ಪೀಠಾಧೀಶರುಗಳಿಂದ ಯತಿಗಳಿಂದ ಏರ್ಪಾಟು ಮಾಡಿದ್ದ ಈ ಒಂದು ಸಂಸ್ಥೆ ಸರ್ವ ಗೀತಾಸುಧ ಕಾರ್ಯಕ್ರಮ ಏರ್ಪಾಟು ಮಾಡಿದೆ. ತ್ರಿವಿಕ್ರಮ ತ್ರಿವಿಕ್ರಮ ಮೀಡಿಯಾ ಹೌಸ್ ಈ ಸಂಸ್ಥೆ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಪ್ರತಿಯೊಂದು ಅಧ್ಯಾಯವನ್ನು ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ವಿದ್ವಾಂಸರಿಂದ ಪ್ರವಚನ ಮಾಡಿಸ್ತಾ ಗೀತೆಯ ವಿಶೇಷವಾದ ಒಂದು ಅಧ್ಯಯನಕ್ಕೆ ಅನುಕೂಲವಾಗತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆ ದೇವರಿಗೆ ಅತ್ಯಂತ ಪ್ರಿಯವಾಗಲಿ. ಆ ಕಾಲದ ಎಲ್ಲ ಕಾಲಕ್ಕೂ ಭಗವದ್ಗೀತಾದಿಗಳ ಶ್ರವಣ ಅತ್ಯಂತ ಶ್ರೇಷ್ಠ ಆಯಿತು. ಪರ್ವಕಾಲವಾದ್ದರಿಂದ ಈ ಕಾಲದಲ್ಲಿ ಮಾಡಿರೋ ಸೇವೆ ಸರಿವಾಗಿ ಅತ್ಯಂತ ಪ್ರಿಯಕರವಾಗಿ ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇತ್ತು. ಭಗವದ್ಭಕ್ತರಿಗೆ ಸನ್ಮಾರ್ಗವನ್ನು ತಿಳಿತಕ್ಕಂಥ ಅವಕಾಶ ಸದಾ ಲಭಿಸ್ತಾ ಇರಲಿ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾನ.